ಆಗಲಿ ಪ್ರೀತಿಯ ಸಹೋದರ ಸಹೋದರಿ ಈ ದಿನದಲ್ಲಿ ಕೂಡ ದೇವರ ಮಹಾಕೃಪೆಯಿಂದ ಇಬ್ಬದವರಿಗೆ ಬಂದಂತ ಪತ್ರಿಕೆಯ ಒಂದು ಮುಂದುವರೆದಂತ ಭಾಗವನ್ನ ನೋಡ್ಕೊತಿದ್ವಿ ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ಯಾವ ಅಧ್ಯಾಯವನ್ನು ಹೋಗ್ತಿದ್ದೀವಿ ಯಾವ ಅಧ್ಯಾಯ ನೋಡ್ಬೇಕಾಗಿದೆ ಹೆಬ್ರಿಯ ಆ ಓಕೆ ತುಂಬಾ ಅತ್ರದಲ್ಲಿ ಇದೀವಿ ಆಲ್ಮೋಸ್ಟ್ ನಮಗೆ ಏನಾಗುತ್ತೆ ನಮ್ಮ ಒಂದು ಟಾಪಿಕ್ ತುಂಬಾ ಬೇಗನೆ ಕೂಡ ಮುಗಿಯುತ್ತೆ ಓಕೆ ನೋಡೋಣ ಸರಿ ಇಬ್ರಿದವ್ರಿಗೆ ಬರೆದಂತ ಪತ್ರಿಕೆ ಕರ್ತನು ತಾಯಕನನ್ನು ಬೇಡುವೆನು ಮನುಷ್ಯನು ನನಗೇನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ನಿಮ್ಮ ದೇವರ ವಾಕ್ಯವನ್ನು ತಿಳಿದೆ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ

ಇಷ್ಟರಲ್ಲಿ ಪ್ರೀತಿಯ ಸವರ ಸರಿ ಇದೆ ಇವತ್ತಿನ ಒಂದು ಇದರಲ್ಲಿ ನಾವು ನೋಡಿದಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಇಬ್ರಿಯದವರಿಗೆ ಬರೆದಂತ ಪತ್ರಿಕೆ ಹದಿಮೂರನೇ ಅಧ್ಯಾಯ ಆರನೇ ವಾಕ್ಯ ಆದ್ದರಿಂದ ಕರ್ತನು ನನ್ನ ಸಹಾಯಕನು ಬೇಡವೇನು ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ಅಲ್ಲ ಕರ್ತನು ನಮ್ಮ ಸಹಾಯಕನು ಭಯಪಡೆಯನು ಮನುಷ್ಯನಿಗೆ ಏನು ಮಾಡೋಣ ಎಂದು ಧೈರ್ಯದಿಂದ ಹೇಳಬಲ್ಲೆವು ಓಕೆ ಈ ಒಂದು ವಿಷಯವನ್ನ ನಾವು ತಗೊಂಡಾಗ ದೇವರ ಮಕ್ಳು ಇವತ್ತು ದೇವರ ಸತ್ಯವೇದ ವಾಕ್ಯವನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡ ಯಾಕಂದ್ರೆ ಲಾಸ್ಟ್ ಟೈಮ್ ನೋಡ್ಬೇಕಾದ್ರೆ ಇದೇ ಒಂದು ವಿಷಯವನ್ನ ಕುರಿತಾಗಿ ನಾವೇನ್ ಮಾಡಿದ್ವಿ ಕೆಲವೊಂದು ಪಾಯಿಂಟ್ ಕೂಡ ನಾವು ಸ್ಟಡಿ ಮಾಡ್ಕೊಂಡ್ವಿ ಅಲ್ವಾ ಮುಖ್ಯವಾಗಿ ಆ ಪಾಯಿಂಟ್ ಸ್ಟಡಿ ಮಾಡಿದ್ವಿ ಅಂತ ನೋಡ್ಬೇಕಾದ್ರೆ ಆ ಕೊನೆಯದಾಗ ನೋಡಿದಂತ ಒಂದು ವಾಕ್ಯ ಇಬ್ಬರಿಗೆ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ದ್ರವ್ಯಾಶೀಲದವರಾಗಿ ನಿಮಗೆ ಹೇಳುತ್ತಿ ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ತೊರೆಯುವುದಿಲ್ಲ ಅನ್ನುವಂತ ಒಂದು ಮಾತನ್ನ ಏನ್ ಮಾಡಿದ್ರೆ ಅಲ್ಲಿ ಹೇಳಿದಂತ ವಿಷಯ ಆಗಿರ್ಬೇಕಾದ್ರೆ ದೇವ್ರ ಮಕ್ಕಳು ಆ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡೋಣ ಅಂದ್ರೆ ಈ ವಿಷಯವನ್ನು ಕೂಡ ತಿಂಕ್ ಮಾಡೋಣ ಅಂದ್ರೆ ದೇವ್ರು ನಮ್ಮ ಸಹಾಯಕರಾಗಿದ್ರೆ ಮನುಷ್ಯರು ನಮ್ಗೆ ಏನ್ ಮಾಡೋಕೆ ಸಾಧ್ಯವಾಗುತ್ತೆ ನಾವು ಏನ್ ಮಾಡೋಣ ಧೈರ್ಯವಾಗಿ ಇರೋಣ ದೇವರ ವಾಕ್ಯ ಆ ದೇವರ ವಾಕ್ಯದಲ್ಲಿ ಇರುವಂತಹ ಒಂದು ನಂಬಿಕೆಯನ್ನ ಭರವಸೆಯನ್ನ ಏನ್ ಮಾಡಲ್ಲ ಇಟ್ಕೊಳ್ಳೋಣ ವಿಷಯವನ್ನ ನೋಡಿ ಹಾಗೆ ಮುಂದುವರ್ಸಿ ಏನ್ ಮಾಡ್ತಿದ್ರೆ ಇನ್ನೊಂದು ಪಾಯಿಂಟ್ ಕೂಡ ಹೇಳ್ತಾರೆ ಏನಪ್ಪಾ ಅಂದ್ರೆ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿ ಈ ವಾಕ್ಯ ಹದಿಮೂರನೇ ಅಧ್ಯಾಯ ಏಳನೇ ವಾಕ್ಯಕ್ಕೆ ಬರ್ಬೇಕಾಯ್ತು ಆದ್ರಿಂದ ಆದ್ರೆ ಹದಿಮೂರನೇ ಅಧ್ಯಾಯ ವಾಕ್ಯಕ್ಕೆ ಬರ್ಬೇಕಾಯ್ತು ಆದ್ರೆ ಎಲ್ಲಿಗೆ ಬರ್ತಾ ಇದೆ ಅಂದ್ರೆ ಈಗ ಹದಿಮೂರ ಅಧ್ಯಾಯ ಆರರಲ್ಲಿ ಒಂದು ಪಾಯಿಂಟ್ ನೋಡ್ಬಿಟ್ಟು ಅಲ್ವಾ ಸೊ ಮುಖ್ಯವಾಗಿ ಅಲ್ಲಿ ಏನ್ ಮಾತಾಡ ನಿಮಗೆ ದೇವರ ವಾಕ್ಯಿಸಿದರೆ ಸಭಾನಾಯಕರ ಜ್ಞಾಪಕ ಮಾಡಿಕೊಳ್ಳಿರಿ ಅಂದ್ರೆ ದೇವ್ರ ಮಕ್ಳು ಇವತ್ತು ಇಲ್ಲಿ ನಮಗಿರುವಂತ ಒಂದು ಪಾಠ ಏನಪ್ಪಾ ಅಂದ್ರೆ ನಮಗೆ ಸತ್ಯವಾದ ವಾಕ್ಯವನ್ನ ಹೇಳಿದಂತ ದೇವರ ಮಕ್ಳು ಅವರು ಯಾರೇ ಇರ್ಬೋದು ವಿಶೇಷವಾಗಿ ಅಲ್ಲಿ ಮಾತಾಡುವಂತ ವಿಷಯಗಳು ಬೇರೆ ಅಂದ್ರೆ ಅಲ್ಲಿ ಮಾತಾಡುವಂತ ವಿಷಯ ವಿಷಯ ಅಂತ ನೋಡ್ಬೇಕಾದ್ರೆ ಸತ್ಯವನ್ನ ತಿಳಿಸ್ಕೊಟ್ಟವರು ತುಂಬಾ ಕಷ್ಟಪಟ್ಟಿದ್ದಾರೆ ಕಷ್ಟ ಪಟ್ಟಿದ್ ಮಾತ್ರವಲ್ಲ ಅವರು ಸಭೆಗೋಸ್ಕರ ಪ್ರಾಣವನ್ನು ಕೂಡ ಏನ್ ಮಾಡಿದ್ರೆ ತ್ಯಾಗ ಮಾಡಿದ್ರೆ ಅಂತವನ್ನ ನೆನಪಲ್ಲಿ ಇಟ್ಕೊಳ್ರಿ ಒಂದು ವಿಷಯವನ್ನ ಹೇಳ್ತಾ ಇದಾರೆ ಈಗ ದೇವ್ರ ಮಕ್ಳು ನಾವು ಕೂಡ ಇವತ್ತು ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಮಗೆ ಈ ಸತ್ಯವನ್ನ ಹೇಳ್ಕೊಟ್ಟವರಿಗೆ ಏನ್ ಮಾಡ್ಬೇಕು ಜ್ಞಾಪಕ ಮಾಡ್ಕೊಳ್ಳಿ ಅಂದ್ರೆ ಏನಪ್ಪಾ ಅಂತಂದ್ರೆ ಅವ್ರಿಗೊಂದ್ರ ಪ್ರಾರ್ಥನೆ ಮಾಡಿ ಅವರ ಒಂದು ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳಿ ಅಲ್ವಾ ಅದೇ ರೀತಿಯಾಗಿ ಅವರು ದೇವರ ದಾರಿ ನಮ್ಗೆ ಒಂದು ಒಳ್ಳೆ ಮಾದರಿ ತೋರಿಸಿದ್ದಾದ್ರೆ ಅದೇ ಒಂದು ಮಾದರಿ ಏನ್ ಮಾಡಿ ನೀವು ಕೂಡ ಅನುಸರಿಸಿ ಅನ್ನೋ ವಿಷಯವನ್ನು ಕೂಡ ಇಲ್ಲಿ ಸೊ ನಾವು ಹದಿಮೂರನೇ ಅಧ್ಯಾಯ ಎಂಟನೇ ವಾಕ್ಯಕ್ಕೆ ಬಂದಾಗ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ ನಿರಂತರ ಹಾಗೆ ಇರೋನು ಅನ್ನೋ ವಿಷಯವನ್ನು ಕೂಡ ಅಲ್ಲಿ ಏನ್ ಮಾಡ್ತಾರೆ ಮಾತಾಡ್ತಾರೆ ಸರ್ ಮಕ್ಕರ್ತನಾದ ಯೇಸು ಕ್ರಿಸ್ತನ ಒಂದು ಗುಣಾತಿಶಿಗಳನ್ನ ತಗೊಂಡಾಗ ಇದು ಯಾವ ಒಂದು ಪಾಯಿಂಟ್ ಹೇಳ್ತಾ ಇದೆ ಅಂದ್ರೆ ಕರ್ತನಾದೇಶ್ ಲೋಗ ಆಗಿದ್ದಾಗ ಕೂಡ ಅಲ್ಲಿಂದ ನಂತರ ಆತನ ಒಂದು ಸ್ಥಾನ ಏನಾಯ್ತು ಅಂದ್ರೆ ಒಬ್ಬ ದೂತನಾಗಿ ಭೂಮಿಗೆ ಬಂದಾಗಲೂ ಕೂಡ ಆ ದೂತನಾಗಿ ಇಸ್ರೇಲ್ ಚಂದ್ರನ ನಡೆಸುವಂತ ಒಂದು ಜವಾಬ್ದಾರಿ ತಗೊಂಡಾಗ್ಲೂ ಕೂಡ ಅದ ನಂತರ ಮನುಷ್ಯನಾಗಿ ಭೂಮಿಗೆ ಬಂದಾಗಲೂ ಕೂಡ ಅಲ್ಲಿಂದ ಪುನರ್ತನವಾಗಿ ಮರಣವನ್ನು ಅನುಭವಿಸಿ ಮರಣದಿಂದ ಪುನರ್ತನವಾಗಿ ಅಮರತ್ವ ಜೀವನ ಪಡ್ಕೊಂಡ ಮೇಲೂ ಕೂಡ ಎಲ್ಲಿ ಕೂಡ ಆತನ ಗುಣಗಳಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಅಲ್ವಾ ನಮ್ಮ ಕರ್ತನಾದ ಕ್ರಿಸ್ತನು ಹೇಗಿದ್ರು ಆರಂಭದಲ್ಲಿ ಅದೇ ರೀತಿಯಾಗಿ ಯಾವತ್ತಿಗೂ ಆ ಗುಣಗಳನ್ನ ತೋರ್ಸೋರಾಗಿದ್ರೆ ದೇವ್ರ ಮಕ್ಕಳು ನಾವು ಕೂಡ ಆ ರೀತಿಯಾದಂತಹ ಒಂದು ಭಾವನೆ ಉಳ್ಳವರಾಗಿ ನಮ್ಮಲ್ಲಿ ಬದಲಾವಣೆಗಳು ಬರ್ದೇ ಇರಬೇಕು ಅಂದ್ರೆ ನಾವು ಯಾವ ರೀತಿ ದೇವರಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ರೆ ಅದೇ ಅದೇ ರೀತಿ ಮರಣದವರು ಇರಬೇಕು ಅಂತ ತಗೊಂಡಾಗ ಖಂಡಿತ ಸಾಧ್ಯತೆ ಇಲ್ಲ ನಿಜವಾದ ಮಾತು ನಮ್ಗೆ ಗೊತ್ತು ನಾವು ಮನುಷ್ಯ ಮಾತಾದವರು ಆದ್ರೆ ನಮ್ಮ ಕರ್ತನ ದಯಸ್ಕೋ ಹೆಮ್ಮೆಯ ವಿಷಯಗಳ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದೀವಿ ಆತರಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅನ್ನುವಂತ ಒಂದು ವಿಷಯ ತತ್ತ ಕೇಳಿದಾಗ ನಮಗೆ ಸಂತೋಷವಾದ ವಿಷಯ ಏನಪ್ಪಾ ಅಂದ್ರೆ ನಾವು ಇಂತಹ ಒಬ್ಬ ರಕ್ಷಕನನ್ನ ನಮ್ಮ ಕರ್ತನಾಗಿ ಹೊಂದ್ಕೊಂಡಿದೀವಿ ಆ ಕರ್ತನು ಯಾವಾಗ್ಲೂ ಬದಲಾವಣೆ ಆಗುವಂತವರಲ್ಲ ಒಂದ್ ವೇಳೆ ಬದಲಾವಣೆ ಆಗಿ ಯಾವುದೋ ತಪ್ಪು ಮಾಡಿ ಇಲ್ಲ ಅದನ್ನ ತಿತ್ಕೊಂಡು ಮತ್ತೆ ಏನ್ ಮಾಡಿದ್ದಾರೆ ದೇವರ ದಾರಿ ನಡೀತಾ ನಡೆದಿದ್ದಾರೆ ಅನ್ನುವಂತ ಒಂದು ವ್ಯಕ್ತಿ ಅಲ್ಲ ಅನ್ನುವಂತ ಒಂದು ಸೃಷ್ಟಿನೂ ಅಲ್ಲ ಬದಲಾಗಿ ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳು ಯಾವತ್ತು ಕೂಡ ನೋಡಕ್ ಒಂದು ಅಹ್ ಉನ್ನತವಾದಂತ ರಕ್ಷಕನ ಬಗ್ಗೆ ಇಲ್ಲಿ ನೋಡ್ತಾ ಇದ್ವಿ ಆಗಿರ್ಬೇಕು ದೇವ್ರ ಮಕ್ಳು ನಾವು ಕೂಡ ಇದೇ ಒಂದು ವಿಷಯವನ್ನ ಮನಸ್ಸಲ್ಲಿ ನಮ್ಮ ಕರ್ತನ ದೇಶಕ್ಕ ಯಾವ ಬದಲಾವಣೆ ಇಲ್ಲ ಇತಿ ಸರಳ ಸರಿ ನಂತರ ಮಾತಾಡ್ಬೇಕಾದ್ರೆ ಇಬ್ಬರೇ ಹದಿಮೂರನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನ ಇಲ್ಲಿ ಮಾತಾಡ್ತಾ ಇದ್ರು ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಲವಿಗೆ ಸಿಕ್ಕಿಕೊಳ್ಳಬೇಡಿರಿ ದೇವರ ಕೃಪೆಯನ್ನು ಆತುಕೊಂಡು ಮನಸ್ಸನ್ನು ದೃಢ ಮಾಡಿಕೊಳ್ಳುವುದು ಉತ್ತಮವೇ ಭೋಜನ ಪದಾರ್ಥಗಳನ್ನು ವಿಶೇಷಿಸುವುದರಿಂದ ಅದು ಆಗುವುದಿಲ್ಲ ಭೋಜನ ಪದಾರ್ಥಗಳನ್ನು ವಿಶೇಷಿಸಿ ನಡೆದವರು ಏನು ಪ್ರಯೋಜನ ಹೊಂದಲಿಲ್ಲ ಅನ್ನೋದು ವಿಷಯ ಕೂಡ ನಾನು ನೋಡ್ಬೋದು ನಾನಾ ವಿಧವಾದ ಅನ್ಯ ಉಪದೇಶಗಳ ಸೆಲವಿಗೆ ಸಿಕ್ಕಬೇಡಿರಿ ನಾನಾ ವಿಧವಾದ ಅನ್ಯ ಉಪದೇಶ ಅಂತ ಹೇಳಿದಾಗ ಇವತ್ತಿನ ಕಾಲದಲ್ಲಿ ಆಗಿನ ಕಾಲ ಇಲ್ಲಿಲ್ಲ ಆದ್ರೂ ಕೂಡ ಅವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಏನಪ್ಪಾ ಒಂದು ವ್ಯತ್ಯಾಸ ಅಂದ್ರೆ ಅಲ್ಲಿ ತಪ್ಪಾದ ಬೋಧನೆಗಳು ಹೆಚ್ಚಾಗಿ ಕ್ರೈಸ್ತರಿಂದ ಬರಲಿಲ್ಲ ಬದಲಾಗಿ ಯಹೂದ್ಯರಿಂದ ಬೇರೆ ಜನರಿಂದ ಬರೋಕೆ ಸಾಧ್ಯತೆಗಳು ತುಂಬಾ ಇತ್ತು ಅದರಲ್ಲೂ ಕೂಡ ವಿಶೇಷವಾಗಿ ಇಬ್ರಿಯದವರಿಗೆ ಬರೆದಂತ ಒಂದು ಪತ್ರಿಕೆಯಲ್ಲಿ ತಗೊಂಡಾಗ ಇಬ್ರಿಯದವರಿಗೆ ಎಲ್ಲಿಂದ ಬರುತ್ತೆ ಆ ಸಮಸ್ಯೆಗಳಂದ್ರೆ ಅದೇ ಯಹೂದಿಯರ ಮಧ್ಯದಿಂದ ಬಂದಿರುತ್ತೆ ಯಾಕಂದ್ರೆ ಕೆಲವರು ಸುನತಿ ಮಾಡ್ಬೇಕು ಈ ಸದು ಸೇರ ಪದು ಸೇರ ಒಂದು ಬೋಧನೆಯನ್ನ ಫಾಲೋ ಮಾಡ್ಬೇಕನ್ನ ವಿಷಯಗಳನ್ನ ತಗೊಂಡಾಗ ಏನಾಯ್ತು ಅಂದ್ರೆ ಹಲವಾರು ಒಂದು ತಪ್ಪಾದ ಉಪದೇಶಗಳನ್ನ ಜನರಲ್ಲಿ ಅರ್ಥ ಮಾಡ್ಕೊಳಕ್ ಕಷ್ಟವಾಗಿತ್ತು ಈಗಿನ ಕಾಲದಲ್ಲಿ ಸತ್ಯವೇದ ಇರ್ಲಿಲ್ಲ ಅಪೋಸ್ ಸ್ವಲ್ಪ ಹಾಲು ಅವ್ರಿಗೆ ಏನ್ ಹೇಳ್ಕೊಟ್ಟಿದ್ರು ಅದನ್ನ ಮನಸ್ಸನ್ನು ಇಟ್ಕೊಬೇಕಾಯ್ತು ಮತ್ತೆ ಮತ್ತೆ ಅವ್ರು ಹೇಳಿದ್ ಕರೆಕ್ಟ್ ಆಗ ತಪ್ಪಾ ಅಂತ ಓದಕ್ಕೆ ಯಾವುದೇ ಬೈಬಲ್ ಇರ್ಲಿಲ್ಲ ಅವಾಗ ಅಲ್ವಾ ಆ ಅವ್ರು ಹೇಳಿದಂತ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಕೂಡ ಅಪಾಯನೇ ಬದಲಾಗಿ ಅವ್ರು ಏನ್ ಹೇಳ್ಕೊಟ್ಟಿದ್ರೆ ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಯ್ತು ದೇವರ ಆತ್ಮ ಪ್ರೇರಿತರಾಗಿ ಅವ್ರು ಹೇಳಿದಂತ ಮಾತನ್ನ ದೇವರ ಆತ್ಮದಿಂದಲೇ ಅರ್ಥ ಮಾಡ್ಕೊಳ್ಬೇಕಾಯ್ತು ಹಾಗೆ ಅವ್ರು ಹೇಳಿ ಹೋಗಿದ ಮೇಲೆ ಬೇರೆ ಯಾರ ಬಂದು ತಪ್ಪಾದ ಬೋಧನೆ ಹೇಳಿದ್ರು ಕೂಡ ಏನಾಗ್ಬಾರ್ದು ತಕ್ಷಣ ಅದಕ್ಕೆ ಆಕರ್ಷಕರಾಗ್ಬಾರ್ದು ಆಕರ್ಷಕರಂದ್ರೆ ಆ ಸತ್ಯ ಕೇಳಿದ ತಕ್ಷಣ ಇದು ತುಂಬಾ ಹೊಸದಾಗಿದೆ ತುಂಬಾ ನೂತನವಾಗಿದೆ ಅಪೋಸ್ವಲ್ ಪಾಲ್ ಹೇಳೋದಕ್ಕಿಂತ ತುಂಬಾ ಬೇರೆ ತರ ಇದೆ ಅನ್ನೋಂತ ರೀತಿಯಲ್ಲ ನಿಜನ ಸುಲ್ಲ ಅಂತ ಒಂದು ವಿಷಯನ ಅನಲೈಸ್ ಮಾಡ್ತೀನಿ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ನಾನಾ ವಿಧವಾದ ಅನ್ಯ ಉಪದೇಶಗಳಿಗೆ ಏನ್ ಮಾಡ್ಬೇಡ್ರಿ ಬೇಗ ಅತಿ ಬೇಗ ಆ ಒಂದು ಇದಕ್ಕೆ ನೀವು ಬಿಡ್ರಿ ಅನ್ನೋಂತ ವಿಷಯವನ್ನ ಹೇಳ್ತಾ ಇದಾರೆ ಮತ್ತೆ ಭೋಜನ ಪದಾರ್ಥಗಳು ಮಾತ್ರ ಬೇಕಾದ್ರೆ ಖಂಡಿತವಾಗ್ಲು ದೇವ್ರ ಮಕ್ಳು ಇವತ್ತು ಆಹ್ ನಮ್ಮೆಲ್ಲರಿಗೂ ಗೊತ್ತಿದೆ ಆರೋಗ್ಯಕ್ಕೋಸ್ಕರ ಆರೋಗ್ಯವಾದಂತ ಒಂದು ಆಹಾರವನ್ನು ಮಾಡೋದು ಸೇವನೆ ಮಾಡೋದು ತುಂಬಾ ಉತ್ತಮವಾದಂತ ಒಂದು ವಿಷಯ ಕನ್ನಡದಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ಅಂದ್ರೆ ಊಟ ಬೆಳವಣಿಗೆ ರೋಗವಿಲ್ಲ ಅಂತ ಹೇಳ್ತಾರೆ ಹಾಗೆ ನೋಡ್ಬೇಕಾದ್ರೆ ದೇವ್ರ ಮಕ್ಳು ಇವತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಗಮನ ಕೊಡೋದು ಯಾವ ಊಟವನ್ನ ಮಾಡೋದು ಯಾವ ಒಂದು ಆಹಾರ ಪದಾರ್ಥಗಳನ್ನ ದವಸ ಧಾನ್ಯಗಳನ್ನ ತರಕಾರಿಗಳನ್ನ ತಗೊಳ್ಳೋದು ನಮ್ಮ ದೇಹಕ್ಕೆ ಆರೋಗ್ಯವಾಗಿರುತ್ತೆ ಅನ್ನೋಂತ ವಿಷಯ ಮುಖ್ಯವಾಗಿದ್ರು ಕೂಡ ಆದ್ರೆ ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಕೊಡೋದು ಒಳ್ಳೆಯದಲ್ಲ ದೇವ್ರ ಮಕ್ಕಳು ನಮ್ ಕಡೆ ಕೂಡ ಕೆಲವೊಂದು ಟೈಮ್ ಟೈಮಲ್ಲಿ ನೋಡಿದೀನಿ ನಾನು ಮೀಟಿಂಗ್ ಆಗಿರುತ್ತೆ ಮೀಟಿಂಗ್ ಆದ್ಮೇಲೆ ಏನ್ ಸಬ್ಜೆಕ್ಟ್ ಆಗಿರುತ್ತೆ ಅದ್ರ ಬಗ್ಗೆ ಮಾತ್ರಲ್ಲ ನನಗೆ ಈ ತರ ಸಮಸ್ಯೆ ಇದೆ ಇದನ್ನ ತಗೊಳ್ರಿ ಅದನ್ನ ತಗೊಳ್ರಿ ಆ ತರಕಾರಿ ಚೆನ್ನಾಗ್ ತಗೀನ್ರಿ ಈಗಿನ ಈಗ ಏನಾಗುತ್ತಂದ್ರೆ ಸತ್ಯವೇಧ ವಿಷಯಗಳಿಗಿಂತ ಆತ್ಮಿಕ ವಿಷಯಗಳಿಗಿಂತ ಭೋಜನ ಪದಾರ್ಥಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋರಾಗುತ್ತೆ ದೇವ್ರ ಮಕ್ಳು ಆ ರೀತಿ ಪ್ರಾಮುಖ್ಯತೆ ಕೊಡದೆ ಹೆಚ್ಚಿನ ವಿಷಯಗಳನ್ನ ಅದನ್ನ ಅಲ್ಪವೆಂದು ಪರಿಗಣಿಸಿ ಇನ್ನೂ ಹೆಚ್ಚಾಗಿ ಮಾಡೋಕೆ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಬೇಕಾಗಿರುವಂತ ಪೌಷ್ಟಿಕಾಂಶ ಆಹಾರಗಳನ್ನ ತಗೊಳ್ಳೋದು ಜ್ಞಾನ ನಮ್ಗೆ ಇರಬೇಕಾದ್ರು ಅದರಲ್ಲೇ ಮಗ್ನರಾಗಿದ್ದು ಅದರೇ ವಿಷಯಗಳನ್ನ ಮಾತಾಡ್ಕೊಂಡು ಅದರೇ ಚರ್ಚೆ ಮಾಡಿಕೊಂಡು ಆಹಾರದ ಕುರಿತಾಗಿ ಜಾಸ್ತಿ ಯಾವಾಗಲೂ ಯೋಚನೆ ಮಾಡುವಂತ ಒಂದು ಭಾವನೆ ದೇವ್ರ ಮಕ್ಕಳಲ್ಲಿ ಇರಬಾರ್ದು ಅಲ್ವಾ ಅದನ್ನ ವಿಶೇಷವಾಗಿ ಎನಿಸ್ಬಾರ್ದು ಅಲ್ವಾ ಅದರಿಂದ ಯಾವುದೋ ಒಂದು ಪ್ರಯೋಜನ ಇಲ್ಲ ಅದು ಯಾವುದೇ ರೀತಿಯಲ್ಲಿ ನಮ್ಮ ಭಕ್ತಿಯನ್ನ ವೃದ್ಧಿ ಮಾಡಲ್ಲ ಅನ್ನೋ ವಿಷಯವನ್ನು ಕೂಡ ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾ ಇದೆ ಈಗ ಮುಂದಿನ ಒಂದು ವಾಕ್ಯಕ್ಕೆ ಬರ್ಬೇಕಾದ್ರೆ ಇಬ್ಬರೇ ಹದಿಮೂರನೇ ಯಾತನೇ ವಾಕ್ಯ ಓದಿ ನಮಗೊಂದು ಯಜ್ಞ ಉಂಟು ಈ ವೇದಿಯು ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹುದಿಯರ ಗುಡಾರದಲ್ಲಿ ಸೇರುವವನು ನಡೆಸುವವರಿಗೆ ಹಕ್ಕಿಲ್ಲ ಮಹಾಯಾಜ್ ಓಕೆ ಈ ಒಂದು ಹತ್ತನೇ ವಾಕ್ಯವನ್ನು ನೋಡೋಣ ನಮಗೊಂದು ಯಜ್ಞ ವೇದಿ ಉಂಟು ಈ ವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದಿರ ಗುಡಾರದಲ್ಲಿ ಸೇವೆ ನಡೆಸುವವರಿಗೆ ಹಕ್ಕಿಲ್ಲ ಕೃಷ್ಣ ಲ ನಮಗೊಂದು ಯಜ್ಞ ವೇದಿ ಉಂಟು ನೋಡ್ರಿ ನಾವು ಜೀವಿಸುತ್ತಿರುವಂತ ಈ ಕಾಲದಲ್ಲಿ ನಾವು ಇಸ್ರೇಲ್ ಜನರಲ್ಲ ಅಂತ ನಮ್ ಚೆನ್ನಾಗಿ ಗೊತ್ತಿದೆ ನಾವು ಯಾವಾಗಲೂ ಇಸ್ರೇಲ್ ಜನ ರೀತಿಯಲ್ಲಿ ಪರಿಶುದ್ಧ ಸ್ಥಳಕ್ಕೆ ಹೋಗಿ ಮಗ ಪರಿಶುದ್ಧ ಸ್ಥಳಕ್ಕೆ ಹೋಗೋದಾಗ್ಲಿ ಇಲ್ಲವೇ ಆ ದೇವದರ್ಶನ ಗುಣ ಎಂಟರ್ ಆಗೋದಾಗ್ಲಿ ಆ ಒಂದು ಬಲಿಪೀಠವನ್ನು ನೋಡೋದಾಗ್ಲಿ ಇದು ಯಾವುದೇ ವಿಷಯ ನಮ್ಗೆ ಚಾನ್ಸಸ್ ಇಲ್ಲ ಆದ್ರೆ ನಮ್ಗೆ ಗೊತ್ತಿರೋ ವಿಷಯ ಏನಪ್ಪಾ ಅಂದ್ರೆ ಅದ್ರಲ್ಲೂ ಕೂಡ ಬರುವಂತ ಒಂದು ನಿಜ ಸ್ವರೂಪಕ್ಕೆ ಛಾಯೆ ಆಗಿದೆ ಅಂತ ಗೊತ್ತಿಲ್ಲ ಅಫ್ಕೋರ್ಸ್ ಆ ಒಂದು ವಿಷಯ ನಾವು ತಗೊಂಡಾಗ ಅದನ್ನ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ಆ ಒಂದು ಬಲಿ ಪೀಠ ಅನ್ನೋದು ನಮ್ಮ ಕರ್ತನದ ಎಸಿಗಸ್ತರನ್ನ ಸೂಚಿಸ್ತಾ ಇಲ್ಲಿ ಈ ಬಲಿಪೀಠದಲ್ಲಿ ಈ ಯಜ್ಞವೇಧಿಯಲ್ಲಿರುವಂತಹ ಪದಾರ್ಥಗಳನ್ನ ತಿನ್ನುವುದಕ್ಕೆ ಅಂದ್ರೆ ಅದ್ರಲ್ಲಿ ಏನ್ ಬಳಿನ ಕೊಟ್ಟಿರ್ತಾರೋ ಆ ಬಳಿನ ಇಸ್ರಾಯೇಲ್ ಜನರಲ್ಲಿ ಇದ್ದಂತ ಒಂದು ವಾಡಿಕೆ ಪ್ರಕಾರ ಅಲ್ಲಿ ಲೇವಿಯರ್ ಅದನ್ನ ತಗೊಳ್ತಾ ಲೇವಿಯರ್ ಅದನ್ನ ತಗೊಂಡ್ ಬಳಕೆ ಮಾಡ್ತಾ ಇದ್ದೀವಿ ಬೇರೆ ಯಾರು ಅದನ್ನ ಮುಟ್ಟ ಹಾಕಿರೋ ಅದೇ ರೀತಿಯಾಗಿ ನಮಗಿರುವಂತ ಒಂದು ಬಲಿಪೀಠದಲ್ಲಿರುವಂತಹ ಒಂದು ವಿಷಯ ತಗೊಳೋದಕ್ಕೆ ಯಹುದಿಯರ್ಗಾಗ್ಲಿ ಆ ಗುಡಾರ್ದಲ್ಲಿ ಸೇವೆ ಮಾಡುವಂತ ಮಾಡುವಂತಹ ಲೋಕದಲ್ಲಿ ಲೋಕದಲ್ಲಿರುವವ್ರಿಗಾಗ್ಲಿ ಸುಳ್ಳು ಸಭೆಯವ್ರಿಗಾಗ್ಲಿ ಯಾರಿಗೂ ಹಕ್ಕಿಲ್ಲ ಬದಲಾಗಿ ಹಕ್ಕು ಯಾರಿಗಿದೆ ನಮಗಿದೆ ಅಲ್ವಾ ಸೊ ಅದ್ರಿಂದ ದೇವ್ರ ಮಕ್ಕಳು ಅದನ್ನ ಯಾವ ರೀತಿ ನಾವ್ ಅರ್ಥ ಅಂದ್ರೆ ನಮಗಿದೆ ಅಂತ ನಾವೇನ್ ಮಾಡೋಣ ಪುರುಷ ಸ್ಥಳಕ್ಕೆ ಹೋಗುವಂತ ಇವತ್ತು ಅವಕಾಶ ಇದೆಯಾ ಇಲ್ಲ ಅಂದ್ರೆ ಯಾವುದು ಆ ಮಗ ಪರಿಶುದ್ಧ ಸ್ಥಳ ಅನ್ನೋ ಒಂದು ವಿಷಯ ತಗೊಂಡಾಗ ಅದು ಏನನ್ನ ಸೂಚಿಸ್ತಂದ್ರೆ ನಮ್ಮ ಉಲ್ಲ ಜೀವನ ಅಂದ್ರೆ ನಾವು ಓಟವನ್ನು ಓಡಿ ಮುಗಿಸಿ ದೇವರೊಂದಿಗೆ ಆಯ್ಕೆವಾಗುವಂತ ವಿಶ್ವನ ಸೂಚಿಸ್ತಾ ಇದೆ ಇವತ್ತು ದೇವರ ಮಕ್ಕಳನ್ನು ನಾವು ಆ ಒಂದು ಮೋಸ್ಟ್ಲಿ ಪ್ಲೇಸ್ ಅಲ್ಲಿ ಇದೀವಾ ಅಂತ ನೋಡಿದ್ರೆ ನಮಗೆ ಒಂದು ಮೂರ್ ರೀತಿಯಾದಂತ ವಿಷಯ ಇದೆ ಒಂದೇನಪ್ಪ ಅಂದ್ರೆ ಪರಿಶುದ್ಧ ಸ್ಥಳದಲ್ಲಿ ನಾವು ಮಾಡುವಂತ ಅರ್ಪಣೆಯ ಜೀವಿತ ಇದೆ ಮಗಾ ಪರಿಶಿಷ್ಟ ಸ್ಥಳದಲ್ಲಿ ದೇವರನ್ನ ಮಾಡುವಂತ ಅರ್ಪಣೆಯನ್ನ ಅಂಗೀಕರಿಸುವಂತ ಒಂದು ವಿಷಯ ಇದೆ ಆದ್ರೆ ಲೋಕದ ದೃಷ್ಟಿಯಲ್ಲಿ ನಾವು ಹೇಗಿದೀವಿ ಅಂದ್ರೆ ನಾವು ಪಾಳಯದಲ್ಲಿ ಇದ್ದೀವಿ ನಾವು ಹೊರಡಿದ್ದೀವಿ ಅಲ್ವಾ ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ನೋಡ್ಬೇಕಾದ್ರೆ ಕೆಲವೊಂದು ವಸ್ತುಗಳನ್ನ ಕೆಲವೊಂದು ಸರಿ ಕೆಲವೊಂದು ಆ ಬಲಿ ಕೊಡುವಂತ ಒಂದು ಪ್ರಾಣಿಯ ದೇಹದಲ್ಲಿರುವಂತ ಕೊಬ್ಬು ಆ ಒಂದು ಕೂದಲು ಚರ್ಮ ಇದನ್ನ ತಗೊಂಡೋಗಿ ಏನ್ ಮಾಡ್ತಾರೆ ಅಂದ್ರೆ ಆಳೆಯದ ಈಚೆಗೆ ಅದನ್ನ ಸ್ಯಾಕ್ರಿಫೈಸ್ ಮಾಡ್ತಾ ಅದನ್ನ ಪಾಳೆಯದ ಕಡೆ ಏನ್ ಮಾಡ್ತಿದ್ರು ಪಾಳೆಯದ ಆಚೆ ಸುಟ್ತಾ ಇದ್ರು ಸುಟ್ಟಾಗ ಅದರ ವಾಸನೆ ಕೆಟ್ಟ ವಾಸನೆ ಬರ್ತಾ ಇತ್ತು ಒಳ್ಳೆ ಸ್ಮೆಲ್ ಅಂತೂ ಬರ್ತಾ ಇಲ್ಲ ಹಾಗೆ ಇಲ್ಲಿ ಈ ವಿಷಯವನ್ನ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ತಿದಂದ್ರೆ ನಮಗೆ ಬಲಿಪೀಠದಲ್ಲಿರುವಂತಹ ಒಂದು ಬಲಿಯನ್ನ ಬಳಿಯನ್ನ ತಗೊಂಡು ಅಂದ್ರೆ ಬಳಿ ಅಂಗೀಕರಿಸಿ ಅವಕಾಶ ಸಿಕ್ಕಿದೆ ನಾವು ಪಾಳ್ಯದ ಆಚೆ ಶರೀರ ಸುಡುವ ಪ್ರಕಾರವೇ ನಮ್ಮ ಜೀವಿತವಿರುತ್ತೆ ಅಂತ ಮಾತಾಡ್ತಾ ಇದೆ ಅದನ್ನ ಓದನ ಓದನೆ ಅಧ್ಯಾಯ ಹನ್ನೊಂದನೇ ವಾಕ್ಯ ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳ ಪಾಳ್ಯದ ಆಚೆ ಸುಡಲ್ಪಡುತ್ತವಲ್ಲ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ ಇದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ಈ ಲೋಕದವರ ಮುಂದೆ ಲೋಕದಲ್ಲಿ ನಾವು ಅನುಭವಿಸುವಂತ ಕಷ್ಟಗಳನ್ನ ಸೂಚಿಸ್ತಾ ಇದೆ ಹಾಗೆ ಅಲ್ಲಿ ಸುಡಬೇಕಾದ್ರೆ ಅದು ಒಳ್ಳೆ ವಾಸನೆ ಬರ್ತಾ ಇರ್ಲಿಲ್ಲ ಕೆಟ್ಟ ವಾಸನೆ ಬರ್ತಾ ಇತ್ತು ಕೂದಲೆಲ್ಲ ಸುಟ್ರಿಯಾಗಿರುತ್ತೆ ಕೊಬ್ಬೆಲ್ಲ ಸುಟ್ರಿಯಾಗಿರುತ್ತೆ ಚರ್ಮಗಳು ಸುಟ್ಟ್ರಾಗಿರುತ್ತೆ ಒಳ್ಳೆ ವಾಸನೆ ಬರಲ್ಲ ಹಾಗೆ ನಾವು ಜೀವನ ಮಾಡುವಂತ ಈ ಜೀವನ ಲೋಕದವರಿಗೆ ಒಳ್ಳೇದನ್ಸಲ್ಲ ಲೋಕದವರಿಗೆ ಅದೇನಾಗಲ್ಲ ಒಳ್ಳೇದಾಗಲ್ಲ ಅವ್ರು ನಮ್ಮನ್ನ ಒಳ್ಳೆ ರೀತಿ ನೋಡಲ್ಲ ನಾವು ಅರ್ಪಣೆ ಜೀವಿತ ಮಾಡ್ತಾ ಇದೀವಿ ಅಂದ್ಬಿಟ್ಟು ನಮ್ಮನ್ನ ತುಂಬಾ ಗ್ರೇಟ್ ಆಗಿ ಹೊಗಳಲ್ಲ ಯಾರು ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿತಾ ಇದೀವಿ ಅಂದ್ಬಿಟ್ಟು ನಮ್ಮನ್ನ ಸ್ವಾಗತ ಮಾಡಲ್ಲ ನಮ್ಮ ಗುಣಗಳನ್ನ ನೋಡಿ ಹೆಮ್ಮೆ ಪಡುವಂತ ಹೆಚ್ಚಲ ಪಡುವಂತವ್ರು ಯಾರು ಇರಲ್ಲ ಯಾಕಂದ್ರೆ ವಾಸನೆ ಬರುತ್ತೆ ಏನ್ ಜೀವಿತ ಮಾಡ್ತಾರೆ ನಮ್ಮ ಕರ್ತನ ದೇವಸಿಕ್ಸ್ತರು ಕೂಡ ಹೀಗೆ ಕಷ್ಟಗಳನ್ನು ಅನುಭವಿಸಿದ್ರು ಯಾಕಂದ್ರೆ ಕ್ರಿಸ್ತನ ಒಂದು ತ್ಯಾಗ ಆ ಬಲಿ ಆ ಬಲಿ ಪೀಠದಲ್ಲಿ ಕೊಟ್ಟಂತ ಆ ವಿಷಯ ಪಾಳೆಯದಲ್ಲಿರುವವರಿಗೆ ಗೊತ್ತಿಲ್ಲ ಅದ್ ಯಾರಿಗ ಮಾತ್ರ ಗೊತ್ತಿತ್ತು ಅಂದ್ರೆ ಆ ಆಳಯದೊಳಗೆ ಪ್ರಕಾರದೊಳಗೆ ಇದ್ದವರಿಗೆ ಮತ್ತೆ ಪರಿಶುದ್ಧ ಸ್ಥಳದಲ್ಲಿ ಮಗಾ ಪರಿಶಿತಿ ಗೊತ್ತಾಯ್ತು ವಿಶೇಷವಾಗಿ ದೇವ್ರ ಮಕ್ಕಳು ಇಲ್ಲಿ ಮೂರು ವಿಷಯವನ್ನು ಅರ್ಥ ಮಾಡ್ತಾರೆ ನಾವು ಕೊಡುವಂತ ಒಂದು ಸಾಕ್ರಿಫೈಸ್ ಲೋಕದವರಿಗೆ ಅದು ಒಳ್ಳೆಯದಾಗಿರಲ್ಲ ಎರಡನೇದಾಗಿ ನಾವು ಕೊಡುವಂತ ಸಾಕ್ರಿಫೈಸ್ ನಮ್ಮ ಜೊತೆ ಇರುವಂತ ಸಹೋದರರಿಗೆ ಸ್ವಲ್ಪ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ ಅದು ಬೆಲೆಯುಳ್ಳಿರುತ್ತೆ ಹೇಗೆ ಅಂದ್ರೆ ಯಾಕಂದ್ರೆ ನಾವು ಅವ್ರ ಜೊತೆಗೆ ಇಕ್ಕಟ್ಟ ದರೆಯಲ್ಲಿ ಹೋಗ್ತಾ ಇದೀವಿ ಅವ್ರು ಕೂಡ ನಮ್ಮ ಜೊತೆ ಬಲಿ ಕೊಡ್ತಾ ಇದ್ದಾರೆ ಲೋಕದವ್ರನ್ನ ಅವರು ಕಂಪೇರ್ ಮಾಡಿ ನೋಡಿದಾಗ ಇಲ್ಲಪ್ಪ ನಮ್ ಬ್ರದರ್ಸ್ ತುಂಬಾ ಗ್ರೇಟ್ ಯಾಕಂದ್ರೆ ಅವ್ರು ಲೋಕದವ್ರ ತರ ಅಲ್ಲ ತುಂಬಾ ಸಾಕ್ರಿಫೈಸ್ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಪಡ್ತಾ ಇದಾರೆ ದೇವರ ಸೇವೆಗೋಸ್ಕರ ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ ವಿಷಯ ಅವ್ರು ಅರ್ಥ ಮಾಡ್ಕೊಳ್ತಾರೆ ಆದ್ರೆ ಲೋಕದವ್ರು ಅರ್ಥ ಮಾಡ್ಕೊಳ್ಳಲ್ಲ ಅದು ನಮ್ಮ ಜೊತೆಗಿರುವಂತಹ ಸ್ಥಳ ಇರುವಂತಹ ಒಂದು ವಿಷಯವನ್ನ ಸೂಚಿಸ್ತಾ ಇದೆ ಮಗಾ ಸ್ಥಳ ಅಂತ ಬಂದಾಗ ಅಲ್ಲಿ ಏನಪ್ಪ ವಿಷಯ ಅಂದ್ರೆ ನಮ್ಮ ಒಂದು ಬಳಿ ದೇವರ ದೃಷ್ಟಿಯಲ್ಲಿ ಸುಗಂಧ ವಾಸನೆ ಆಗಿರುತ್ತೆ ನಿಜವಾಗ್ಲೂ ನಾವು ದೇವ್ರ ಮಕ್ಕಳಿಗೋಸ್ಕರ ಸಾಕ್ರಿಫೈಸ್ ಮಾಡಿದ್ದೆ ಆದ್ರೆ ದೇವರ ದೃಷ್ಟಿಯಲ್ಲಿ ಸುಗಂಧ ವಾಸನೆ ನೋಡ್ರಿ ಒಂದೇ ಬಳಿಯನ್ನ ಯಾವ ರೀತಿ ಒಂದು ಸ್ಮೆಲ್ ಬರ್ತಾ ಇದೆ ಆಲಯದಲ್ಲಿ ಈಚೆ ಬರ ಮಗಾ ಸ್ಥಳದಲ್ಲಿ ಹಾಗೆ ದೇವ್ರ ಮಕ್ಕಳನ್ನ ನಾವೇನ್ ಮಾಡೋಣ ನಾವು ಎಂಥ ರೀತಿಯಲ್ಲಿ ಆ ಬಾದ ಆ ಪಡವನ ಅಂತ ನೋಡ್ಬೇಕಾದ್ರೆ ವಾಕ್ಯವನ್ನು ಓದಿ ಇಬ್ಬರೇ ಇದ್ರೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಾಕ್ಯ ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ ಅಲ್ವರ ನೋಡಿ ನಮಗೊಂದು ಯಜ್ಞ ವೇದಿ ಉಂಟ್ರಿ ನಮ್ಮ ಕರ್ತನಾದ ಏಸ್ ಕ್ರಿಸ್ತನ ಆ ಕೃಪಾಸನ ಅಲ್ವಾ ಆ ಯಜ್ಞ ವೇದಿಯಿಂದ ನಾವೇನ್ ಮಾಡೋಣ ಆ ಯಜ್ಞ ವೇದಿಯಿಂದ ಒಂದು ಆಹಾರವನ್ನ ತಗೊಂಡು ಆ ಪದಾರ್ಥಗಳನ್ನ ತಿನ್ನುವಂತ ಒಂದು ಅವಕಾಶ ಸಿಗುತ್ತೆ ಅಂದ್ರೆ ಕ್ರಿಸ್ತನ ಹಾಗೆ ಬಲಿಯನ್ನ ಸಮರ್ಪಣೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ ಆ ಸಮರ್ಪಣೆ ಮಾಡಿದ್ರು ಮಾತ್ರ ಆ ಕೃಪಾಸನದ ಮುಂದೆ ಬರೋದಕ್ಕೆ ಒಂದು ಅವಕಾಶ ಇದೆ ಒಂದು ಒಂದು ಭಾಗ್ಯ ಸಿಕ್ಕಿದೆ ಒಂದು ಆಶೀರ್ವಾದ ಸಿಕ್ಕಿದೆ ಯಾರೊಬ್ರು ಆ ಒಂದು ಬಲಿಪೀಠದಲ್ಲಿರುವಂತ ಒಂದು ಆಹಾರವನ್ನ ತಗೊಳ್ದೆ ಯಾರೊಬ್ರು ಬಲಿಪೀಠದಲ್ಲಿ ಆಹಾರ ತಗೊಳ್ದೆ ಅಂದ್ರೆ ಕ್ರಿಸ್ತನ ಅಂಗೀಕರಿಸ್ದೆ ಕ್ರಿಸ್ತನ ಜೊತೆಗೆ ಬಾದನೆಲ್ಲ ಸಗಿಸಿದೆ ಯಾರು ಕೃಪಾಸನ ಬರೋದಾದ್ರೆ ಖಂಡಿತವಾಗಲು ದೇವರದನ್ನ ಅಂಗೀಕರಿಸಲ್ಲ ಕಷ್ಟಗಳು ಬಾಧೆಗಳು ಸಗಿಸುವವರು ಒಂದ್ ವೇಳೆ ಬಡಹೀನತೆಯಲ್ಲಿಬಹುದು ಇಲ್ಲವೇ ನಾನಾ ತರಹದ ಕಷ್ಟಗಳಲ್ಲಿ ಸಿಗಲಾಕೊಂಡಿರ್ಬೋದು ಖಂಡಿತವಾಗ್ಲೂ ಕೃಪಾಸನ ಅವರಿಗೋಸ್ಕರ ದೇವರ ಹಾಗೂ ಈ ವಿಷಯವನ್ನ ಯಾವ ರೀತಿ ನಾನು ಅರ್ಥ ಮಾಡ್ಕೊಬೇಕಾಗಿದೆ ಅಂದ್ರೆ ನಮ್ಮ ಕರ್ತನಾದ ಎಸಿಕಿಸ್ತಾನೋ ಲೋಕದ ದೃಷ್ಟಿಯಲ್ಲಿ ಅನುಭವಿಸಿದಂತ ಕಷ್ಟ ಅದೇನಾಗ್ಲಿಲ್ಲ ಲೋಕದವರಿಗೆ ಗೊತ್ತಿರಲಿಲ್ಲ ಬದಲಾಗಿ ಸಭೆ ಮಕ್ಕಳಿಗೆ ಗೊತ್ತಿದೆ ಅದೇ ರೀತಿ ನಾವು ಇವತ್ತು ಅನುಭವಿಸುವಂತ ಕಷ್ಟಗಳು ಲೋಕದವರಿಗೆ ಗೊತ್ತಿಲ್ಲ ಬದಲಾಗಿ ನಮ್ಮ ಕರ್ತನಾದ ಎಸಿಕಿಸ್ತನಿಂಗ್ ಗೊತ್ತಿಲ್ಲ ಅದರಿಂದ ದೇವರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂತೆ ನಮಗೆ ಕೊಟ್ಟಿರುವಂತ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಈ ಸಮಯ ಈ ಕತ್ತಲಿನ ಲೋಕದಲ್ಲಿ ನಾವು ಅರ್ಪಣೆ ಮಾಡುವಂತಹ ಈ ಬಳಿಯ ಬಗ್ಗೆ ಯಾರು ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಕ್ಕೂ ಕಷ್ಟವಾಗುತ್ತೆ ಕೃಷ್ಣನ ಪ್ರೀತಿ ಸೌರ ನಮಗೆ ಜೊತೆಗಿರುವಂತಹ ಸಗೋದ್ರು ಕೂಡ ಕೆಲವೊಂದು ಟೈಮಲ್ಲಿ ನಮ್ಮನ್ನ ಯಾವ ರೀತಿ ನೋಡ್ತಾರಂದ್ರೆ ನಮ್ಮ ತಪ್ಪಾದ ವಿಷಯಗಳು ಇಲ್ಲ ನಮ್ಮಲ್ಲಿರುವಂತ ಆ ಏನಾದ್ರು ನಮ್ಮಲ್ಲಿ ತಪ್ಪು ಕಣ್ಣಿಡಿಬೇಕಂದ್ರೆ ಖಂಡಿತ ಕಣ್ಣಿಡಬಹುದು ಸಿಗ್ಬಿಡುತ್ತೆ ಅವರಿಗೆ ಆದ್ರೆ ಒಳ್ಳೆ ವಿಚಾರಗಳು ಸಿಗೋದು ಕಷ್ಟ ಒಳ್ಳೆ ವಿಚಾರ ಅಂತ ಹೇಳಿದ್ರೆ ಏನರ್ಥ ನಾವು ತುಂಬಾ ದೇವನದ ತುಂಬಾ ಪರಿಶುದ್ಧವಾಗಿ ನಡೀತಾ ಇರ್ತೀವಿ ಆದ್ರೆ ನಮ್ಮ ನೋಡೋ ನೋಡೋರೆಲ್ಲ ಕೆಟ್ಟದಾಗಿ ಅಂತ ಅರ್ಥ ಅಲ್ಲ ನಾವು ಎಷ್ಟೇ ಒಂದು ಒಳ್ಳೆಯವರ ನಡೆದಿದ್ರು ನಾವು ಮಾಡಿದ್ರೆ ಮಾಡುವಂತ ಚಿಕ್ಕ ಚಿಕ್ಕ ತಪ್ಪು ಏನಾಗುತ್ತೆ ದೊಡ್ಡದಾಗುತ್ತೆ ಆದ್ರೆ ದೊಡ್ಡ ದೊಡ್ಡ ತ್ಯಾಗಗಳು ಕೂಡ ಮರೆತು ಹೋಗಲ್ಪಡುತ್ತೆ ಇದೇ ನಮ್ಮ ಜೀವಿತ ಹೀಗೆ ನಾವು ಜೀವಿಸ್ಬೇಕಾಗಿ ಹೌದು ಹೀಗೆ ಇರುತ್ತೆ ನಮ್ಮ ಜೀವಿತ ನಾವು ಮಾಡುವಂತ ಅಲ್ಪ ಮಿಸ್ಟೇಕ್ ಕೂಡ ಏನಾಗುತ್ತೆ ಎಲ್ಲರ ದೃಷ್ಟಿಯಲ್ಲಿ ದೊಡ್ಡದಾಗಿ ಕಾಣಿಸ್ಕೊಡುತ್ತೆ ನಾವು ಅದರಲ್ಲಿ ಕೇರ್ಫುಲ್ ಆಗಿರ್ಬೇಕು ನಾವು ಮಾಡುವಂತ ದೊಡ್ಡ ದೊಡ್ಡ ತ್ಯಾಗ ಅದು ಪರಿಗಣಿಸಲ್ಪಡುವುದಿಲ್ಲ ಗಣನೆಗೆ ಬರುವುದಿಲ್ಲ ಎಣಿಕೆಗೆ ಬರುವುದಿಲ್ಲ ಅದಕ್ಕೂ ಕೇರ್ ಮಾಡ್ಕೊಬಾರ್ದು ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಏನೆಲ್ಲ ಪ್ರಯಾಸ ಪಟ್ಟೆ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಇಲ್ಲ ನಾವು ಮಾಡುವಂತ ತ್ಯಾಗ ದೇವ್ರ ಮಾತ್ರ ಅರ್ಥವಾಗ ಬದಲಾಗಿ ಲೋಕದಲ್ಲಿರುವಂತ ಜನರಿಗಾಗ್ಲಿ ಸಭೆಯವರಿಗಾಗ್ಲಿ ನಮ್ ಜೊತೆ ಇರುವಂತ ಸಹೋದರಿಗೂ ಕೂಡ ಕೆಲವೊಂದು ಟೈಮಲ್ಲಿ ಅದು ಸ್ಪಷ್ಟವಾಗಿ ಅರ್ಥವಾಗದೇ ಇರಬಹುದು ನಾವು

ಜನರನ್ನು ಪವಿತ್ರ ಪಡಿಸುವುದಕ್ಕೋಸ್ಕರವೇ ಪಟ್ಟಣದವರೆಗೆ ಸತ್ತನು ಹಾ ಗುಡ್ ಅದೇ ರೈಟ್ ಹಾಗೆ ನಮ್ಮ ಕರ್ತನಾದ ಮಾಡುದು ಸ್ವಂತ ರಕ್ತದಿಂದ ಜನನು ಪವಿತ್ರ ಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು ಅಲ್ವಾ ನಮ್ಮ ಕರ್ತನಾದಿಸ್ತನು ಆ ರಕ್ತ ಎಲ್ಲಿ ಸಲ್ಲಿಸಲ್ಪಡ್ಬೇಕಾಯ್ತು ಪರಿಸರ ಸ್ಥಳದಲ್ಲೇ ಸಲ್ಲಿಸಲ್ಪಡ್ಬೇಕಾಯ್ತು ಹಾಗಂತ ತಗೊಂಡೋಗಿ ಅವಗಿಂತ ಮಾಂಸಿಕವಾದಂತ ಒಂದು ಆಲಯ ಅಂದ್ರೆ ಇಸ್ರೇಲ್ ಜನಕ್ಕೆ ಕಣ್ಣಿಗೆ ಕಾಣಿಸುವಂತ ಆಲಯದಲ್ಲಿ ಆ ರಕ್ತವನ್ನ ಸಮರ್ಪಣೆ ಮಾಡುವ ಹಾಗಿರ್ಲಿಲ್ಲ ಸತ್ಯವೇದಲ್ಲಿ ಪರಿಶುದ್ಧ ಸ್ಥಳ ಅಂದ್ರೆ ಮಗ ಪರಿಶುದ್ಧ ಸ್ಥಳ ಅಂದ್ರೆ ದೇವರ ಸನ್ನಿಧಿ ಆ ರಕ್ತ ದೇವರ ಸನ್ನಿಧಿಗೆ ಹೋಯ್ತು ದೇವರ ಸನ್ನಿಧಿಗೆ ಆ ರಕ್ತದ ಬೆಲೆ ಕೊಂಡೊಯ್ಯಲ್ಪಡ್ತು ರಾನ್ಸಮ್ ಸಾಕ್ರಿಫೈಸ್ ಬೆಲೆ ಕೊಂಡೊಯ್ಯಲ್ಪಡ್ತು ಆದ್ರೆ ಏ ಸಿಗುದು ಸಾಯ್ಬೇಕಾದ್ರೆ ಎಲ್ರ ಮುಂದೆ ಅದೇನು ಶ್ರೇಷ್ಠವಾಗಿರ್ಲಿಲ್ಲ ಎಲ್ರು ಏನ್ ಮಾಡಿದ್ರು ಈ ಆಲಿಸಿದ್ರು ಅವಮಾನ ಮಾಡ್ಪಡಿಸಿದ್ರು ಆದ್ರೆ ಅದೇ ಒಂದು ತ್ಯಾಗ ಅದೇ ಒಂದು ಅವಮಾನ ಈ ಅಳಿಸುವಂತ ವಿಷಯ ದೇವರ ದೃಷ್ಟಿಲಿ ಹೆಂಗಿತ್ತು ಅಮೂಲ್ಯವಾಗಿತ್ತು ತುಂಬಾ ಬೆಲೆ ದೇವ್ರ ದೇವರ ಮಕ್ಳು ಇದನ್ನ ನಾವು ಮನ್ಸಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಂತ ಹೇಳ್ತಾ ಇದ್ರೆ ಓದಿ ನಾವು ಆತನ ನಿಮಿತ್ತ ಉಂಟಾಗುವ ಹಿಂದೆಯನ್ನು ತಾಳಿಕೊಳ್ಳುವರಾಗಿ ಪಾಳ್ಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಆದ್ದರಿಂದ ನಾವು ಆತನ ನಿಮಿತ್ತ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಸರಸ ಇದು ಯಾವ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ತಾರೆ ಕರ್ತನಾದ ಯೇಸುಕ್ರಿಸ್ತು ಹಿಂದೆನೆ ಅನುಭವಿಸಿದರೆ ನಾವು ಕೂಡ ಆತನ ಜೊತೆಗೆ ಏನ್ ಮಾಡ್ಬೇಕು ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ ಅಂದ್ರೆ ಯೇಸುಕ್ರಿಸ್ತನು ನಿಜವಾಗ್ಲೂ ಶಿಲುಬೆಯಲ್ಲಿ ಮರಣ ಹೊಂದಿದಂತ ಸಮಯದಲ್ಲಿ ನಾವಿಲ್ಲ ಮಾಂಸಿಕವಾಗಿ ಆತನ ಜೊತೆಗೆ ಸಾಯೋದಕ್ಕೆ ಆ ಸಮಯನೂ ನಮ್ಮ ಮುಂದೆ ಇಲ್ಲ ಆ ಅವಕಾಶ ನಮಗೆ ಸಿಗಲ್ಲ ಆದ್ರೆ ಆತ್ಮಿಕ ದೃಷ್ಟಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಮ್ ಚೆನ್ನಾಗ್ ಗೊತ್ತಿದೆ ಯಾವ ರೀತಿ ಅಂದ್ರೆ ಎ ಕ್ರಿಸ್ತನ ಅನುಭವಿಸಿದಂತ ಕಷ್ಟಗಳನ್ನ ನಾವು ಅನುಭವಿಸ್ಬೇಕಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಅನುಭವಿಸ್ತಿದೀವಾ ಅಂತ ಪ್ರಶ್ನೆಯನ್ನ ಕೇಳಕ್ಕಿಂತ ಹೆಚ್ಚಾಗಿ ಅನುಭವಿಸುವಂತ ಅವಕಾಶ ನಮ್ಗೆ ಸಿಗ್ತಾ ಇದೆ ಅಂತ ಪ್ರಶ್ನೆ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅನುಭವಿಸುವಂತ ಅವಕಾಶ ಸಿಗ್ತಾ ಇದೆ ನಮ್ಗೆ ಅವಕಾಶ ಅಂದ್ರೆ ಏನು ಅವಕಾಶ ಅಂದ್ರೆ ಕ್ರಿಸ್ತನಿಗೋಸ್ಕರ ನಿಂದೇನ ಅನುಭವಿಸ್ಬೇಕು ಅಂತ ಯಾವಾಗ ಮನಸ್ಸಿನಲ್ಲಿ ನಾನು ಸಿದ್ಧತೆ ಮನಸ್ಸು ಲೋನ್ ಆಗಿರ್ತೀನೋ ಆಗ ಕಷ್ಟಗಳು ನನಗೆ ಕೊಡೋದ್ರಿಂದ ಅದರ ಫಲ ಒಳ್ಳೆ ಫಲವಾಗಿರುತ್ತೆ ಅದು ನಮ್ಗೆ ಒಳ್ಳೆ ಫಲವನ್ನು ತಂದು ಕೊಡುತ್ತೆ ನಾನು ಹೇಳುತ್ತಿರುವಂತ ವಿಷಯ ನಿಮ್ಗೆ ಅರ್ಥವಾಗದೆ ಇರ್ಬೋದು ಯಾಕಂದ್ರೆ ನಾನು ಕರೆಕ್ಟ್ ಆಗಿ ನಿಮ್ಗೆ ಇನ್ನೂ ಹೇಳಕ್ ಇಷ್ಟಪಡ್ತೀನಿ ಕ್ರಿಸ್ತನ ಸರ್ ಸರಸವರಿಗೆ ನಮ್ಮ ಮನಸ್ಸಿನಲ್ಲಿ ಕ್ರಿಸ್ತನಿಗೋಸ್ಕರ ನಾನು ನಿಂದೇನ ಅನುಭವಿಸಲೇ ಬೇಕು ಅನುಭವಿಸಿದ್ರೆ ಮಾತ್ರ ನಾನು ಕ್ರಿಸ್ತನ ಒಂದು ಹೆಜ್ಜೆಜಲ್ಲಿ ನಡೆಯುವುದಕ್ಕೆ ಅದು ಕಾರಣವಾಗಿರುತ್ತೆ ಆಗಿರ್ಬೇಕಾದ್ರೆ ಕ್ರಿಸ್ತನ ನಿಂದೆನೂ ನನಗೆ ಯಾವಾಗ್ಲೂ ಕೂಡ ನಾನು ಅನುಭವಿಸಕ್ಕೆ ಅಂತ ಭಾವನೆ ಇದ್ರೆ ಮಾತ್ರ ಆ ಅವಕಾಶ ನಮ್ಗೆ ಬರುತ್ತೆ ಆದ್ರೆ ಕ್ರಿಸ್ತನಿಗೋಸ್ಕರ ಯಾವುದೇ ನಿಂದೆನ ಅನುಭವಿಸಕ್ಕೆ ನಾನು ಸಿದ್ಧನಿರಲ್ಲ ನಿಂದೆನೆ ಅಂದ್ರೆ ಆ ಪದದ ಅರ್ಥ ನಮ್ಗೆಲ್ಲರು ಗೊತ್ತೈದ ಸಿಂಪಲ್ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳೋಷ್ಟು ತುಂಬಾ ಈಸಿ ಅಷ್ಟೇ ಏನಪ್ಪಾ ಅಂದ್ರೆ ಒಳ್ಳೇದ್ ಮಾಡಿ ಕೆಟ್ಟದನ್ನ ಅನುಭವಿಸ್ಬೇಕು ಬೇರೆ ಮಕ್ಳು ಒಳ್ಳೇದೇ ಮಾಡ್ತೀವಿ ಆದ್ರೆ ಯಾರು ಕೂಡ ನಮ್ಮನ್ನ ಒಳ್ಳೆಯವರಾಗಿರಲ್ಲ ಅಲ್ವಾ ನಮ್ಮನ್ನ ನೈಲಸೋ ಜಾಸ್ತಿ ಇರುತ್ತೆ ನಮ್ಮ ಬಲಹೀನತೆ ಹಿಡಿದಿರ್ತಾರೆ ನಮ್ಮ ಸಣ್ಣ ಪುಟ್ಟ ನ ಏನ್ ಮಾಡ್ತಾರೆ ಜಾಸ್ತಿ ಮಾತಾಡ್ತಾ ಇರ್ತಾರೆ ನಾವು ಮಾಡಿದಂತ ದೊಡ್ಡ ದೊಡ್ಡ ಸೇವೆನ ಯಾರು ಗಣನೆಗೆ ತಗೊಳಲ್ಲ ಇದನ್ನ ಸಗಸ್ಕೊಳ್ಳೋಕೆ ತುಂಬಾನೇ ಕಷ್ಟ ಕ್ರಿಸ್ತನಲ್ಲಿ ಪ್ರೀತಿ ಸರಸ್ವರಿ ಇದನ್ನ ಸಗಸ್ಕೊಂಡು ದೇವ್ರ ಮಕ್ಳು ಇವತ್ತು ನಾವು ನಡೆಯುವರಾಗಿರ್ಬೇಕು ಅಲ್ವಾ ಈ ಭಾವನೆ ನಮ್ಗಿದ್ರೆ ಮಾತ್ರ ದೇವ್ರ ಅವಕಾಶನ ಕೊಡ್ತಾರೆ ಈ ಭಾವನೆ ಇಲ್ಲಾಂದ್ರೆ ಅವಕಾಶ ಕೊಡಲ್ಲ ಅಂದ್ರೆ ಇಲ್ಲ ದೇವ್ರೆ ನಾನು ನಿಂದನೆ ಕಷ್ಟವನ್ನ ಅನುಭವಿಸಿದಿಲ್ಲ ಸೇವೆಗೋಸ್ಕರ ನನ್ಗೆ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾನು ಆಗಲ್ಲ ನಾನು ಕಷ್ಟಪಟ್ಟು ಪ್ರಯಾಸ ಪಟ್ಟಿದ್ದೀನಿ ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸಗಸ್ಕೊಳಲ್ಲ ನನ್ ಬಗ್ಗೆ ಇಲ್ಲದೆ ಸಲ್ಲದೆ ಮಾತುಗಳನ್ನ ಏನ್ ಮಾಡಬಾರ್ದು ನನ್ಗೆ ಆಡಬಾರ್ದು ಅನ್ನುವಂತ ವಿಶ್ವವನ್ನ ನನ್ ಮನಸಲ್ಲಿ ಇಟ್ಕೊಂಡ್ರೆ ಖಂಡಿತ ಅವಕಾಶ ಸಿಗಲ್ಲ ಆತನ ಜೊತೆಗೆ ನಾವು ಪಾಳಯದಲ್ಲಿ ಹೋಗಿ ಬಾಧೆಗಳನ್ನು ಅನುಭವಿಸೋಕೆ ಆಗಲ್ಲ ಆದ್ರಿಂದ ನಾವು ಈ ಭಾವನೆಯಿಂದ ಇರೋಣ ನಾವು ಕೂಡ ಏನ್ ಮಾಡೋಣ ಆತನ ಜೊತೆಗೆ ನಿಂದನೆ ಅನುಭವಿಸಿಕೆ ಯಾವಾಗಲೂ ಸಿದ್ಧರಾಗಿರೋಣ ಕ್ರಿಸ್ತನಿಗೋಸ್ಕರ ನಿಂದನೆ ಒಂದು ಅವಕಾಶ ನನಗೆ ಬಂತು ಅಂದ್ರೆ ಸಂತೋಷದಿಂದ ಅದನ್ನ ಅಕ್ಸೆಪ್ಟ್ ಮಾಡಕ್ಕೆ ಸಿದ್ಧವಾಗಿರೋಣ ಇದೆಲ್ಲ ವಿಷಯವನ್ನ ಇಲ್ಲಿ ವಿಷಯದಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಮುಂದುವರಿತ ನೋಡ್ಬೇಕಾದ್ರೆ ಹದಿನಾಲ್ಕನೇ ವಾಕ್ಯ ಯಾಕಂದ್ರೆ ಶಾಶ್ವತವಾದ ಪಠಣವು ನಮಗಿಲ್ಲ ಇನ್ನು ಮುಂದೆ ಆಗುವ ಪಠಣವನ್ನು ಆರೈಸುತ್ತಾ ಇದ್ದೇವೆ ದೇವರ ಮಕ್ಕಳು ಈಗ ನಮ್ಗೆ ಏನಿಲ್ಲ ಯಾವುದೇ ಒಂದು ಶಾಶ್ವತದಂತ ವಿಷಯ ಭೂಮಿಯಲ್ಲಿ ಭೂಮಿಯಲ್ಲಿ ನಮ್ಗೆ ಏನಪ್ಪಾ ಇದೆ ಅಂದ್ರೆ ಕ್ರಿಸ್ತನಗೋಸ್ಕರ ಬಾಧೆಗಳನ್ನ ಸಗಸೋದ್ ಮಾತ್ರ ಇದೆ ಅವಮಾನಗಳನ್ನ ಸಗಸೋದ್ ಮಾತ್ರ ಇದೆ ಅದು ಮಾತ್ರವಲ್ಲ ಈ ಭೂಮಿ ಲೋ ಮತ್ತೆ ನಾವು ಭೇಟಿ ಆಗೋದು ಇಲ್ಲ ಅವ್ರ ಜೊತೆ ಬಂದು ಸಂಭ್ರಮವಾಗಿ ಮತ್ತೆ ನಾವು ಜೀವನ ಮಾಡೋದು ಇಲ್ಲ ಲೋಕದಲ್ಲಿ ಒಂದು ವೈರಾಗ್ಯವಿರುತ್ತಲ್ವಾ ಯಾರಾದ್ರೂ ತಮ್ಮನ್ನ ನಿಂದನೆ ಮಾಡ್ಬಿಟ್ರೆ ಅವಮಾನ ಮಾಡ್ಬಿಟ್ರೆ ಆತನ ಬಡತನದ ಕುರಿತು ತಪ್ಪಾಗ್ ಮಾತಾಡ್ಬಿಟ್ರ ಆತನ ವಿದ್ಯಾಭ್ಯಾಸ ಕುರಿತು ತಪ್ಪಾಗಿ ಮಾತಾಡ್ಬಿಟ್ರೆ ಆತನ ಜಾತಿಯ ಕುರಿತು ಏನೋ ಮಾತಾಡ್ಬಿಟ್ರೆ ಆ ಮನುಷ್ಯ ಸೆಡಿನ ತೀರ್ಸ್ಕೊಳಕ್ಕೆ ಅದನ್ನ ಪ್ರತಿ ಒಂದು ವಿಷಯವನ್ನ ಮಾಡಿ ತೋರಿಸ್ತಾನೆ ನಮ್ಮನ್ನ ಯಾರಾದ್ರೂ ತುಂಬಾ ಏಳ್ಸಿದ್ರೆ ಶ್ರೀಮಂತರು ದುಡ್ಡನ್ನ ಸಂಪಾದನೆ ಮಾಡಿ ಮನೆಯ ಕಟ್ಟಿ ಕೋಟ್ಯಾಂತರ ಬೆಲೆ ಬಳುವಂತ ಕಾರಣ ಕೂಡ ಕೊಂಡ್ಕೊಂಡು ಆ ಆ ಒಂದು ಇದನ್ನ ಏನ್ ಮಾಡ್ತಾರೆ ತೋರ್ಸ್ಕೊಡ್ತಾರೆ ನೋಡಿ ಎಷ್ಟ್ ಏ ಆಲ್ಸಿದ ಇವತ್ತು ನಾನ್ ಹೆಂಗಿದೀನಿ ಗೊತ್ತಾ ಅಂತ ಅನ್ನೋ ರೀತಿ ನಮ್ಮ ವಿದ್ಯಾಭ್ಯಾಸ ಬೆಳೆದ್ ಯಾರಾದ್ರೂ ಮಾತಾಡಿದ್ರೆ ನಾವೇನ್ ಮಾಡ್ತೀವಿ ಅವ್ರ ಮುಂದೆ ಓದಿ ಚೆನ್ನಾಗಿ ಏನ್ ಮಾಡ್ತೀವಿ ಹೈಲಿ ಎಜುಕೇಟೆಡ್ ಆಗಿ ಎಲ್ರಿಗಿಂತ ಒಂದು ಉನ್ನತ ಒಂದು ಉದ್ದ ಕೂಡ ಹೋಗ್ಬಿಡ್ತೀವಿ ಇದೆಲ್ಲ ಇದೇ ಸರ್ ಆದ್ರೆ ದೇವ್ರ ಮಕ್ಳು ಇವತ್ತು ನಮ್ಮನ್ನ ನಿಂದನೆ ಮಾಡೋ ಮಾಡಿದವ್ರಿಗೆ ಪ್ರತಿಯಾಗ ನಾವು ಅವ್ರಿಗೆ ತೋರ್ಸಂತ ವಿಷಯ ಈ ಭೂಮಿಯಲ್ಲಿ ಇಲ್ಲ ನನಗೆ ಅಂದ್ರೆ ನಮ್ಮನ್ನ ನಿಂದಿಸ್ತಾ ಇರೋರ್ ಮುಂದೆ ನಾವು ನಾನು ಶ್ರೇಷ್ಠಾನೆ ನಾನು ಇಲ್ಲಿ ನಿಮ್ಗಿಂತ ಗ್ರೇಟ್ ಅನ್ಬಿಟ್ಟು ಈ ಭೂಮಿಯಲ್ಲೇ ನಾನು ಏನಾದ್ರು ಮಾಡಿ ತೋರ್ಸೋದಕ್ಕೆ ಯಾವುದೇ ವಿಷಯ ಭೂಮಿಯಲ್ಲಿ ಇಲ್ಲ ಆ ಗ್ರೇಟ್ನೆಸ್ ಏನಿದ್ರು ಎಲ್ಲಿ ತೋರ್ಸ್ಬೇಕಾಗುತ್ತೆ ನಮ್ಮ ಕ್ರಿಸ್ತನ ಶರೀರವಾದ ಸಭೆಯಾಗಿ ಓಟವನ್ನು ಓಡಿ ಮೋಡಿ ಓಡಿ ಮುಗಿಸಿದ್ರೆ ತೋರಿಸ್ಬೇಕಾಗುತ್ತೆ ಒಂದು ದಿನ ಈ ಲೋಕಕ್ಕೆ ಗೊತ್ತಾದ್ರೆ ನಮ್ಮನ್ನ ನಿಂದಿಸಿದವರಿಗೆ ಗೊತ್ತಾದ್ರೆ ನಾನು ನಿಂದಿಸಿದಂತ ವ್ಯಕ್ತಿ ಕ್ರಿಸ್ತನ ಆಗಿದ್ರೆ ಅವರ ಕಣ್ಣುಗಳು ಓಪನ್ ಮಾಡ ಅವ್ರಿಗೆ ಪ್ರಕಾಶವಾದಂತ ಕಣ್ಣು ಕೊಡಲ್ಪಡ್ಬೇಕಾದ್ರೆ ಆಗ ಭೂಮಿಯಲ್ಲಿ ನನ್ನ ಜೊತೆಗಿದಂತ ಸಹೋದರನ ಮನುಷ್ಯನು ನನ್ನ ಎಷ್ಟೆಲ್ಲ ಕಷ್ಟಪಡಿಸಿದ್ವಿ ಆತನು ಈಗ ಕ್ರಿಸ್ತನ ಮದಲಿಂಗತಿ ಆತನ ಆಳ್ವಿಕೆಯಿಂದ ನಾವೆಲ್ಲರೂ ಇವತ್ತು ಸತ್ಯವನ್ನ ತಿಳ್ಕೊಳ್ತಾ ಇದೀವಿ ಅಂತ ತಿಳ್ಕೊಳ್ತಾರೆ ಇದೇ ನಮ್ಗೆ ಒಂದು ಆಶೀರ್ವಾದ ಆದ್ರಿಂದ ನಮ್ಗೆ ಭೂಮಿಯಲ್ಲಿ ಯಾವುದೇ ಯಾವ್ದ ಒಂದು ಶಾಶ್ವತವಾದ ಪಟ್ಟಣವಿಲ್ಲ ನಾವೇನ್ ಮಾಡೋಣ ಮುಂದೆ ಬರುವಂತ ಪಟ್ಟಣವನ್ನ ನೋಡಿ ಏನ್ ಮಾಡೋಣ ನಾವು ಹೋಗೋಣ ಆದ್ರಿಂದ ಆತನ ಮೂಲಕವಾಗಿ ದೇವರಿಗೆ ಸ್ತೋತ್ರ ಯತ್ನವನ್ನು ಎಡೆಬಿಡದೆ ಸಮರ್ಪಿಸೋಣ ಆತನು ಕರ್ತನನೆಂದು ಬಾಯಿಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯತ್ನವಾಗಿದೆ ಹೌದು ನಮ್ಮ ಕರ್ತನದ ಎಸ್ ಕೃತನ ಬಾಯಿಯಿಂದ ಬೆರಿ ಹರಿಕೆ ಮಾಡೋದಂದ್ರೆ ಬಾಯಿಯಿಂದ ಅಲ್ಲ ಹೃದಯದಿಂದ ಆತನ್ನ ನಾವೇನ್ ಮಾಡ್ಬೇಕಾಗಿದೆ ಹರಿಕೆ ಮಾಡೋಣ ನಾವು ಯಾವುದೇ ಮಾಡಿದ್ರು ಯಾವುದೇ ಹೇಳಿದ್ರು ದೇವ್ರ ಹತ್ರ ಅದು ನಮ್ಮ ಬಾಯಿಯಿಂದ ಬರೆದ ಹೃದಯದಿಂದ ಬರ್ಲಿ ಹೃದಯದಿಂದ ಬಾಯಿಯಲ್ಲಿ ಬರ್ಲಿ ಅಲ್ವಾ ಬಾಯಿಯಲ್ಲಿ ಒಂದು ಹೃದಯದಲ್ಲೇ ಬೇಡ ತುಟಿಗಳಲ್ಲಿ ಆತನಿಗೆ ಸ್ತೋತ್ರ ಹೇಳೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಬೆರಿ ಸ್ತೋತ್ರ ಸ್ತೋತ್ರನೋಕ್ಕಿಂತ ಹೃದಯದಿಂದ ದೇವರಿಗೆ ನೀವು ಕೊಟ್ಟಿರುವಂತ ಅವಕಾಶಕ್ಕಾಗಿ ಕೃಪೆಗಾಗಿ ಸತ್ಯಕ್ಕಾಗಿ ಸಹೋದರಿಗಾಗಿ ನನ್ನ ಬಲಹೀನತೆಯಲ್ಲಿ ನಿಮ್ಮ ಬಳಕಾಗಿ ಸ್ತೋತ್ರ ಹೇಳಬೇಕು ದೇವ್ರ ಮಕ್ಕಳಿಗೆ ತುಂಬಾ ವಿಹಿತವಾಗಿರುತ್ತೆ ಅದನ್ನ ಮಾಡೋದು ತುಂಬಾ ಒಳ್ಳೆದಾಗಿರುತ್ತೆ ಅದಲ್ಲದೆ ಪರೋಪಕಾರವನ್ನು ಧರ್ಮವನ್ನು ಮರೆಯಬೇಡಿರಿ ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಅಂತ ಹೇಳ್ತೀವಿ ಖಂಡಿತ ದೇವ್ರ ಇದೆಲ್ಲ ನಿಮಗೆ ಹೇಳ್ಬೇಕಾಗಿಲ್ಲ ನಮ್ಗೆ ಗೊತ್ತಾಯಿದೆ ಪರೋಪಕಾರ ಧರ್ಮ ಇದು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ಗೊತ್ತಿದೆ ಅದಷ್ಟು ದೇವ್ರ ಮಕ್ಕಳಿಗೆ ದೇವ್ರ ಸಭೆ ಆಗಿರೋರಿಗೆ ಕಷ್ಟದ ದೇವ್ರ ಮಕ್ಕಳಿಗೆ ನಾವು ಸಹಾಯ ಮಾಡೋಣ ಸಹಾಯ ಅಂದ್ರೆ ಪ್ರಾರ್ಥನೆ ಮಾಡೋಣ ಅವರ ಬಲಹೀನತೆಯಲ್ಲಿ ನಮ್ಮಿಂದ ಹೇಗೆ ಆ ಬಲಹೀನತೆಯಲ್ಲಿ ನಾವು ಪಾಲನ್ನು ಹೊಂದಕ್ಕಾಗುತ್ತೋ ಅವರ ಕಷ್ಟಗಳಲ್ಲಿ ನಾವು ಪಾಲು ಹೊಂದಕ್ಕಾಗುತ್ತೋ ಮಾಡೋಣ ಅದು ಅವರವರ ಮನಸ್ಸಿಗೆ ಸಂಬಂಧಪಟ್ಟದ್ದು ಅದ್ರ ಬಗ್ಗೆ ನಾವು ಹೇಳುವಾಗಿಲ್ಲ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಹದಿನೈಲಿನ ವಾಕ್ಯ ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳಿರಿ ಅವರಿಗೆ ಅಧೀನರಾಗಿರಿ ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ ಸಭಾ ನಾಯಕರು ಕ್ರಿಸ್ತ ಲಿಪಿತ ಸೌರ ಸವರಿ ಸಭಾ ನಾಯಕರು ಅಂದಾಗ ಎರಡು ವಿಷಯ ಬರುತ್ತೆ ಮನ್ಸಲ್ಲಿ ಇಟ್ಕೊಬೇಕು ಒಂದು ಯಾರೋ ಒಬ್ರು ನಮ್ಮನ್ನ ನೇಮಿಸಿರ್ತಾರೆ ನೋಡ್ರಿ ಈ ಸಭೆಯನ್ನ ನೀವು ನೋಡ್ಸ್ಬೇಕು ನೀವು ಇದನ್ನ ಮಾಡ್ಬೇಕು ಯಾವುದೇ ರೀತಿ ಆಗ್ಲಿ ಸಭೆಯಲ್ಲಿ ಒಂದು ಎಲೆಕ್ಷನ್ ನಡೆದು ಇಲ್ಲ ಬೇರೆ ರೀತಿ ಯಾವುದೋ ವಿಷಯದಲ್ಲಿ ನೇಮಿಸಿರ್ಬೋದು ಅದು ಬೇರೆ ವಿಷಯ ಅದಿಲ್ಲಪ್ಪ ಅಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಸಭೆನ ಆ ಕೇರ್ ಮಾಡ್ತಾರೆ ಆದ್ರೆ ಕೆಲವೊಂದು ಟೈಮಲ್ಲಿ ಯಾರು ಅವ್ರನ್ನ ನೇಮಿಸಿರಲ್ಲ ಅವ್ರಾಗಿಯೇ ಬಂದಿರ್ತಾರೆ ಆಗಿ ಅವ್ರಾಗಿ ಜವಾಬ್ದಾರಿನ ತಗೊಂಡಿರ್ತಾರೆ ಅವ್ರಾಗಿ ನಿಂತ್ಕೊಂಡಿರ್ತಾರೆ ನಮಗೋಸ್ಕರ ಅವ್ರಾಗಿ ಏನ್ ಮಾಡ್ತಾರೆ ತುಂಬಾ ತ್ಯಾಗ ಮಾಡಿರ್ತಾರೆ ಹೋಗ್ರಿ ಈ ಸ್ವಾರ್ಥ ಸಾರ್ಲಿ ಅಂತ ಯಾರೋ ಹೇಳಿ ಇಲ್ಲ ಪೇಯ್ಡ್ ಮಿನಿಸ್ಟ್ರಿ ತರ ಇಲ್ಲ ಸಂಬಳ ಕೊಡುವಂತ ಮಿನಿಸ್ಟ್ರಿ ತರ ಯಾರೋ ಮಾಡಿದಾಗ ಮಾಡೋದುಂಟು ತುಂಬಾ ಅವ್ರಿಗೆ ಅದು ನೇಮಕವಾದಾಗ ಅದನ್ನ ಮಾಡ್ತಾರೆ ಅವ್ರಿಗೆ ನೇಮಕ ಇಲ್ದ ಇದ್ದಾಗ ಮಾಡಕ್ ಹೋಗಲ್ಲ ಆದ್ರೆ ಕೆಲವರು ಅವ್ರ ಮಾಡ್ತಾ ಇರ್ತಾರೆ ಅದು ಅವ್ರು ಮಾಡುವಂತ ಅವಶ್ಯಕತೆ ಇರುವುದು ಇರಲ್ಲ ಸಾಮಾನ್ಯವಾಗಿ ಅವ್ರ ಅವ್ರು ಇದಿರ್ಬೋದು ಅವ್ರ ಪಾಡಗ ಅವ್ರ ಮನೆ ಉಂಟು ಅವ್ರ ಫ್ಯಾಮಿಲಿ ಉಂಟು ನೋಡ್ಕೊಂಡು ಅವರ ಏನಿದೆಯಾ ಸತ್ಯವೇದ ವಾಕ್ಯಗಳನ್ನ ಎಲ್ಲ ತನಗೆ ಅವಕಾಶ ಯಾರು ಕೊಟ್ಟಾಗ ಮಾತು ಮಾತಾಡ್ಕೊಂಡು ಹೋಗ್ತಾ ಇರ್ಬೋದು ಆದ್ರೆ ಕೆಲವೊಂದು ಸಮಯದಲ್ಲಿ ಅವರು ಜವಾಬ್ದಾರಿಯನ್ನು ತಗೊಂಡು ಸಭೆಯನ್ನು ನಡೆಸಕ್ಕೆ ಸಹೋದರಿಗೋಸ್ಕರ ಮಾಡುವಂತ ತ್ಯಾಗ ಇದಿಲ್ಲ ಅದನ್ನ ನಾವು ಯಾವ ರೀತಿ ನೋಡ್ಬೇಕಂದ್ರೆ ನಮ್ಮಲ್ಲಿ ಅಂತ ಕೆಲಸಗಳನ್ನ ಮಾಡೋದು ತುಂಬಾ ಕಷ್ಟವಾಗುತ್ತೆ ಕ್ರಿಸ್ತೇಶ್ ಸರ್ ಅಲ್ವಾ ಒಂದ್ ವೇಳೆ ನಾನು ಮಾಡಿದ್ರೆ ನಾನು ಕೂಡ ಅದನ್ನ ಮಾಡಿದ ಆದ್ರೆ ನಾನು ಏನ್ ತಿಳ್ಕೊಳ್ತೀನಿ ಅಂದ್ರೆ ಅದು ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ಹಾಗಿರ್ಬೇಕಾದ್ರೆ ಅವರು ತುಂಬಾ ಪ್ರಯಾಸ ಪಡೋದ್ರಿಂದ ನಮ್ಮ ಮೇಲೆ ಕಾಳಜಿ ವಹಿಸೋದ್ರಿಂದ ದಯವಿಟ್ಟು ಏನ್ ಮಾಡ್ರಿ ಆಗಿರ್ರಿ ಅದಿನ ಅಂದ್ರೆ ಅರ್ಥ ಏನ್ ಹೇಳೋದು ಕೇಳ್ಕೊಬೇಕಂತ ಅರ್ಲಾ ಆದ್ರೆ ಅವ್ರಿಗೆ ಏನ್ ಮಾಡ್ರಿ ರೆಸ್ಪೆಕ್ಟ್ ಕೊಡ್ರಿ ಅವ್ರ್ ಕೆಲವೊಂದ್ ಒಳ್ಳೆ ವಿಷಯಗಳು ಹೇಳಿದಾಗ ಅದಕ್ಕೆ ಕಿವಿ ಕೊಡ್ರಿ ನಮ್ಮ ಜೀವನದಲ್ಲಿ ಕೆಲವೊಂದ್ ಟೈಮ್ ಅಲ್ಲಿ ಯಾವ ವಿಷಯಗಳು ನಮ್ಗೆ ಇದು ಸರಿಯಾ ಅಂತ ಗೊತ್ತಿರಲ್ಲ ಅವ್ರು ಹೇಳದಾಗ ಏನಾಗುತ್ತೆ ಇದು ಕರೆಕ್ಟ್ ಅಂತ ನನಗೆ ಡೌಟ್ ಇದೆ ಅಂತ ಅನ್ಸ್ಬಹುದು ಆದ್ರೆ ಆ ಮಾತನ್ನ ಕೇಳೋದ್ರಿಂದ ಅದು ತುಂಬಾ ಒಳ್ಳೇದಾಗುತ್ತೆ ಹಾಗಾಗಿ ಇಂತ ಒಂದು ವಿಷಯಗಳನ್ನ ಮನಸ್ಸಿಟ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ ಕೆಲವೊಂದು ಅಲ್ಲಿ ದೇವರು ಇದನ್ನ ಯಾವ ರೀತಿ ಇದನ್ನ ಬರೆಯಲ್ಪಟ್ಟಿದ್ರೆ ಅವರು ನಮಗೋಸ್ಕರ ದೇವರಲ್ಲಿ ಒಪ್ಪಿಸ್ಬೇಕು ಅಂದ್ರೆ ಏನರ್ಥ ದೇವರು ಅವರಲ್ಲಿ ಒಂದು ಲೆಕ್ಕ ಕೇಳ್ತಾರೆ ಅದನ್ನ ನಮಗೆ ಸಂಪೂರ್ಣವಾಗಿ ಏನೋ ಅವರು ಕೇಳಕ್ಕಾಗ್ಲ ಬದಲಾಗಿ ಅವ್ರು ಮಾಡಿದಂತ ತ್ಯಾಗ ವಿಷಯದಲ್ಲಿ ನಮ್ಮ ಕುರಿತಾಗಿ ದೇವರಲ್ಲಿ ಅವರು ಭಿನ್ನಹ ಮಾಡೋದಾಗ್ಲಿ ನಮ್ಮ ವಿಷಯಗಳನ್ನ ತಿಳಿಸುವವರಾಗಿರ್ತಾರೆ ಒಂದ್ ವೇಳೆ ಕೆಲವೊಂದು ಟೈಮಲ್ಲಿ ಪ್ರಯಾಸ ಪಟ್ಟು ಕಷ್ಟಪಟ್ಟು ಸಹೋದರ ತಮಗೆ ವಿರುದ್ಧವಾಗಿ ಕೆಲವೊಂದು ಕಾರ್ಯಗಳು ಮಾಡಿದಾಗ ದೇವರ ಬಿಟ್ಟು ಹೋಗುವಂತ ಗುಣಗಳನ್ನ ತೋರಿಸಿದಾಗ ಸತ್ಯಕ್ಕೆ ವಿರುದ್ಧ ಅಂತ ಕಾರ್ಯ ಮಾಡಿದಾಗ ತುಂಬಾ ಮನಸ್ಸಿಗೆ ಕಷ್ಟವಾಗುತ್ತೆ ಆ ಕಷ್ಟ ಏನಾಗುತ್ತೆ ಅಂದ್ರೆ ಸುವಾರ್ತೆ ಸೇವೆನ ಅಡ್ಡಿ ಮಾಡುತ್ತೆ ಅದು ನಮಗೆ ಪ್ರಯೋಜನವಾಗಿರೋದಿಲ್ಲ ಅದು ನಮ್ಗೆ ಆಶೀರ್ವಾದವಾಗಿರೋದಿಲ್ಲ ಆದ್ರೂ ಕೂಡ ಏನ್ ಮಾಡೋಣ ಮನ್ಸಿನ ಇಟ್ಕೊಳ್ಳೋಣ ಕೊನೆಯದಾಗಿ ನಮ್ಮ ಕೇಳಿಸ್ತಾ ಇದ್ಯಾ ಮಾತುಗಳು ನಮಗೋಸ್ಕರ ಪ್ರಾರ್ಥಿಸಿರಿ ಎಲ್ಲಾ ವಿಷಯಗಳಲ್ಲಿ ಸಜ್ಜನರಾಗಿ ನಡೆದುಕೊಳ್ಳಬೇಕೆಂದು ಅಪೇಕ್ಷಿಸುವ ನಮ್ಮ ಮನಸ್ಸಿಂದ ಒಳ್ಳೆ ಸಾಕ್ಷಿ ಹೊಂದಿದ್ದೇವೆಂದು ನಿಶೇಸಿಕೊಂಡಿದ್ದೇವೆ ಇದು ಅಪೂರ್ ಪಾಲ್ ಇರುವಂತ ಮಾತು ಅಲ್ವಾ ಅದನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ತಾ ಇದ್ರೆ ಯಾಕಂದ್ರೆ ಅವ್ರಿಗಿಂತ ಕಷ್ಟಗಳನ್ನ ಕ್ರಿಸ್ತನ ಕೃಷ್ಣನ ಪೀತಿಯ ಸಲಸರ ಇವತ್ತು ನಾವು ಅಂತ ವ್ಯಕ್ತಿಗೆಲ್ಲ ನೋಡಕ್ಕಾಗಲ್ಲ ಅಂತ ಮಾಣಿಕ್ಯ ಮುತ್ತುಗಳನ್ನ ನೋಡಕ್ಕಾಗಲ್ಲ ಸತ್ಯದಲ್ಲಿ ಬದುಕಿ ಬಾಳಿ ನಮಗೋಸ್ಕರ ಜೀವನದ ಒಂದು ಮಾದರಿ ಇಟ್ಟು ಹೋಗಿರುವಂತ ಆ ರೀತಿಯಂತ ಒಂದು ಜೀವಲ್ಸ್ನ ನೋಡಕ್ಕಾಗಲ್ಲ ಆದ್ರೂ ಅವರು ಅನುಭವಿಸಿದ ಕಷ್ಟಗಳಲ್ಲಿ ಭಾಗಿಯಾಗೋದಕ್ಕೆ ಸಗೋದ್ರಿಗೆ ಒಂದು ಅವಕಾಶ ಇತ್ತು ಅದು ಯಾವ್ದು ರೀತಿ ಅಂದ್ರೆ ಪ್ರಾರ್ಥನೆಯಲ್ಲಿ ಹೌದು ಕ್ರಿಸ್ತನ ಪ್ರೀತಿ ಸರೋಸವ್ರು ಇದೆ ಇವತ್ತು ನಮಗೂ ಕೂಡ ಗೊತ್ತು ನಮ್ಮ ಮಧ್ಯದಲ್ಲಿ ತುಂಬಾ ಸರೋಸರು ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಶರೀರದಲ್ಲಿ ಮನಸ್ಸಿನಲ್ಲಿ ಅಲ್ವಾ ಒಂದ್ ರೀತಿಯಲ್ಲಿ ನಾವು ಅವ್ರಿಗೆ ಏನು ಮಾಡಕ್ ಮಾಡಕ್ಕೆ ನಮ್ಗೂ ಕೂಡ ಏನು ಸಾಮರ್ಥ್ಯ ಇರೋಲ್ಲ ಅದನ್ನ ಪ್ರಾರ್ಥನೆ ನೆನ್ಸ್ಕೊಂಡ್ರೆ ಆ ಪ್ರಾರ್ಥನೆಯನ್ನ ಕೇಳಿ ದೇವರನ್ನ ಗುಣಪಡಿಸ್ತಾ ಅಂತ ಅರ್ಥ ಅಲ್ಲ ಕೃಷ್ಣನ ಪ್ರೀತಿ ಇದೆ ಬದಲಾಗಿ ನಾವು ಆ ರೀತಿ ಪ್ರಾರ್ಥನೆ ಮಾಡೋದು ಅವ್ರ ಮೇಲೆ ಪ್ರೀತಿಯನ್ನ ತೋರಿಸ್ಕೊಡುತ್ತೆ ಅವ್ರ ಮೇಲೆ ಇರುವಂತ ಗಮನ ಕೇರ್ನ ತೋರಿಸ್ಕೊಡುತ್ತೆ ಅನುಕಂಪನ ತೋರಿಸ್ಕೊಡುತ್ತೆ ಆ ದಯೆ ಇದೆಲ್ಲ ಗುಣಗಳು ನಮ್ಮಲ್ಲಿ ಬೆಳೆದಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿರುತ್ತೆ ಅದೊಂದು ಅಹ್ ಒಂದು ಆಧಾರವಾಗಿರುತ್ತೆ ನಮ್ಮಲ್ಲಿ ಬೆಳೆದಿದ್ದೇನೆ ಅದರಿಂದ ಪ್ರಾರ್ಥನೆ ದೇವ್ರ ಮಕ್ಕಳಿಗೋಸ್ಕರ ಮಾಡ್ರಿ ವಿಶೇಷವಾಗಿ ಸೇವೆಗೋಸ್ಕರ ಕಷ್ಟಪಟ್ಟಂತ ದೇವ್ರ ಮಕ್ಳು ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ರೆ ಅಲ್ಲಿ ಹೇಳಿದ ಪ್ರಕಾರ ಇಲ್ಲೂ ಕೂಡ ಹಾಗೆ ದೇವ್ರ ಮಕ್ಳು ಆ ರೀತಿಲಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಒಳ್ಳೆ ಮನಸ್ಸಾಕ್ಷಿಂದ ಒಳ್ಳೆ ರೀತಿಯಲ್ಲಿ ಅವರ ಸೇವೆ ಮಾಡೋದಕ್ಕೆ ಪ್ರಾರ್ಥನೆ ಮಾಡಿ ನಮಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂದು ನಿಮ್ಮನ್ನು ಬಹು ವಿಶೇಷವಾಗಿ ಬೇಡಿಕೊಳ್ಳುತ್ತೇನೆ ಯಾಕಂದ್ರೆ ನಿಮ್ಮ ಪ್ರಾರ್ಥನೆಗಳ ಮೂಲಕ ನಾನು ಅತಿ ಶೀಘ್ರವಾಗಿ ನಿಮ್ಮ ಬಳಿಗೆ ತಿರುಗಿ ಬಂದೇನು ನೋಡ್ರಿ ಅಪ್ಪಲ್ ಪಾಲ್ಗೆ ತುಂಬಾ ಆಸೆ ಇತ್ತು ಶರಣೆಯಿಂದ ಒಂದ್ಸರಿ ಹೋಗಿ ಎಲ್ರನ್ನ ಭೇಟಿ ಬರೋಣ ಅಂತ ಆದ್ರೆ ಅದಾಗ್ಲಿಲ್ಲ ಕಳಾಂತರದಲ್ಲಿ ಅನೇಕ ಆಸೆಗಳು ಮನಸ್ಸಲ್ಲಿ ಇದ್ರು ಕೂಡ ದೇವರ ಚಿತ್ತ ಏನಿತ್ತು ಅದು ಮಾತ್ರ ನಡೀತು ಅವರ ಜೀವನದ ಕೊನೆ ಗಳಿಗೆ ಏನೇನ್ ಮಾಡ್ತಾರೆ ಅನೇಕ ದೇವ್ರ ಮಕ್ಕಳನ್ನ ಮೀಟ್ ಏನ್ ಮಾಡ್ತಾರೆ ಅವರು ಸಾಯುವಂತ ಸನ್ನಿವೇಶ ಬರುತ್ತೆ ಕ್ರಿಸ್ತನ ಪ್ರೀತಿ ಸೌರ ಸೌರ್ಯ ಪೋಸ್ಟಲ್ ಪಾಲ್ ಬಗ್ಗೆ ಮಾತಾಡ್ಬೇಕಾರೆ ಅವ್ರು ಮಾಡಿದಂತ ತ್ಯಾಗದ ಒಂದು ಜೀವಿತ ಖಂಡಿತವಾಗ್ಲು ನಮ್ಗೆ ಎಷ್ಟೇ ಒಂದು ಶಕ್ತಿ ಜ್ಞಾನ ಕೃಪೆನ ಕೊಟ್ಟರು ನಾವು ಮಾಡಲ್ಲ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಮಾಡೋದಿಕ್ಕೆ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಕೂಡ ಇಲ್ಲ ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಏನ್ ಮಾಡಿದ್ರೆ ದೇವ್ರ ಮಕ್ಳಿಗೋಸ್ಕರ ಅವರು ಸೇವೆನ ಮಾಡಿದರೆ ಅದೇ ರೀತಿಯಾಗಿ ದೇವ್ರ ಮಕ್ಳು ಇವತ್ತು ಕೂಡ ಯಾರಿದ್ರ ರೀತಿಯಾಗಿ ಅಂತವ್ರಿಗೇನ್ ಮಾಡ್ರಿ ಪ್ರಾರ್ಥನ ನೆನೆಸ್ಕೊಳ್ರಿ ಅವ್ರು ನೋಡಿ ಶಿರಿ ತಿರುಗಿ ನಾನು ಬಂದೇನೋ ನಾನು ಬರ್ಬೇಕಂತ ತುಂಬಾ ಆಸೆ ಪಡ್ತಾ ಇದೀನಿ ಬರ್ಬೇಕು ಆದ್ರೆ ನನ್ಗೋಸ್ಕರ ಪ್ರಾರ್ಥನೆ ಮಾಡಿ ಅಂದ್ರು ಅಂದ್ರೆ ದೇವ್ರ ಚಿತ್ತ ಬೇರೆ ಇತ್ತು ಹಲವಾರು ಸಮಯಗಳಲ್ಲಿ ಅವ್ರು ಹೋಗಿ ಆಗದೆ ಇದ್ದಿರ್ಬೋದು ದೇವ್ರ ಚಿತ್ತ ಏನಂತ ಗೊತ್ತಿಲ್ಲ ಅಲ್ವಾ ಅವ್ರ ಆಸೆನ ಹೇಳ್ತಾ ಇದ್ರು ಆಸೆ ಅಂದ್ರೆ ಎಲ್ರು ನೋಡ್ಬೇಕಂತ ಈಗ ನಮ್ಗೂ ಕೂಡ ಆಸೆ ಇದೆ ನೋಡಿ ಎಲ್ಲಾ ದೂರ ದೂರದ ನಿಮ್ಮನ್ನ ಒಂದಲ್ಲ ಒಂದ್ಸರಿ ಬಂದ್ ಭೇಟಿ ಆಗ್ಬೇಕಂದ್ರೆ ತುಂಬಾನೇ ಆಸೆ ಇರುತ್ತೆ ನೋಡಿ ಸನ್ನಿವೇಶಗಳು ಆ ರೀತಿ ಇದೆ ನಮ್ಮ ಲೈಫ್ ಸ್ಟೈಲ್ ಆ ತರ ಇದೆ ಅವತ್ತಿನ ರೀತಿ ಎಲ್ಲ ನಮ್ಮ ಲೈಫ್ ಸ್ಟೈಲ್ ಇವತ್ತು ಇವತ್ತು ನಮ್ಮ ಜೀವನ ಆ ವಿಧಾನಗಳನ್ನ ನಾವು ಏನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಬೇರೆ ರೀತಿಯಾಗಿ ನಾವ್ ಏನ್ ಮಾಡ್ಕೊಂಡ್ಬಿಟ್ಟಿದಿವಿ ಅದನ್ನ ಆ ಬೆಲೆಕೊಂಬಿಟ್ಟಿದ್ವಿ ಮನೆ ಕುಟುಂಬ ಜವಾಬ್ದಾರಿ ಸತ್ಯ ಸೇವೆ ಅನ್ಬಿಟ್ಟು ಹೋಗ್ತಾ ಇದೆ ಎಲ್ಲಿ ಕೂಡ ನಾವ್ ಏನ್ ಮಾಡಕ್ಕಾಗಲ್ಲ ಒಂದು ಫ್ರೀಯಾಗಿ ಒಂದ್ ಎರಡು ಮೂರು ದಿವಸ ರಜೆ ಹಾಕ್ಬಿಟ್ಟು ಸಗೋದ್ ನೋಡ್ಕೊಂಡ್ ಬರೋಣ ಅಂತ ಖಂಡಿತ ಆಗಲ್ಲ ಕ್ರಿಸ್ತಲ್ಲಿ ಬಿದ್ದೆ ಸರೋ ಆ ಆ ಆದಂತ ನಮ್ಮ ಲೈಫ್ ಇವತ್ತು ಅಲ್ವಾ ನಾವು ಅಪ್ಪಸ್ತಲ್ಲಿ ಪಾಲ ನೆನೆಸ್ಕೊಂಡು ತುಂಬಾ ಸಂತೋಷವಾಗುತ್ತೆ ಹೆಂಗಲ್ಲ ಕಷ್ಟ ಇದೆ ಖಂಡಿತ ಆದ್ರೆ ಸಗೋದನ್ನ ಮೀಟ್ ಮಾಡಿದಾಗ ಎಲ್ಲ ಕಷ್ಟವನ್ನ ಬರೀತಾ ಇದ್ರಲ್ವಾ ಇಲ್ಲಿಂದ ತುಂಬಾ ಕಷ್ಟಪಟ್ಟು ಹೋಗ್ತೀವಿ ಅಂತ ಇಟ್ಕೊಳ್ಳಿ ನಾವು ಇವತ್ತು ಟ್ರೈನ್ ಬಸ್ಸಲ್ಲಿ ಹೋಗ್ತೀವಿ ಎಲ್ರು ನೋಡಕ್ಕೆ ಸಗೋದರ ನೋಡಕ್ಕೆ ಒಂದ್ಸರಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ವಿ ಆದ್ರೆ ಅವ್ರನ್ನ ನೋಡಿದ ತಕ್ಷಣ ಎಲ್ಲರನ್ನ ಮಾಡ್ತಿದ್ವಿ ನಾವು ನಮ್ಮ ಕಷ್ಟಗಳು ನಮ್ಮ ನಿದ್ದೆಗೆಟ್ಟಿರೋದು ನಮ್ಮ ಪ್ರಯಾಸಿಕರಿಗೆ ಏನು ಕೂಡ ದೊಡ್ಡದಾಗಿ ಕಾಣಿಸ್ತಾ ಇದೆ ಕೂಡ ಅದೇ ಬ್ಲೆಸಿಂಗ್ ಇತ್ತು ಅಲ್ಲಿ ಸಹೋದರ ನೋಡಿದಾಗ ಮರಿತಾ ಇದ್ರು ನಿಮ್ಗೆ ನೋಡ್ಬೇಕಂತ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರ ಆ ರೀತಿ ಬರಿತಾ ಇದ್ರೆ ಶಾಶ್ವತವಾದ ಒಡಂಬಡಿಕೆಯನ್ನು ನಿಶ್ಚಯಪಡಿಸೋದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿಕೊಂಡು ಸಭೆ ಎಂಬ ಹಿಂಡಿಗೆ ಮಹಾಪಾಲಕನಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ಸತ್ತರೊಳಿಂದ ಬರಮಾಡಿದ ಶಾಂತಿದಾಯಕನಾದ ದೇವರು ನೀವು ತನ್ನ ಚಿತ್ತವನ್ನು ನೆರವೇರಿಸುವ ಹಾಗೆ ಸಕಲ ಸತ್ಕರ್ಯಗಳಿಗೆ ಬೇಕಾದ ಅನುಕೂಲತೆಯನ್ನು ನಿಮಗೆ ಅನುಗ್ರಹಿಸಲಿ ಆತನು ಕ್ರಿಸ್ತನ ಮೂಲಕ ತನಗೆ ಸಮರ್ಪಕವಾದದನ್ನು ನಮ್ಮಲ್ಲಿ ನಡೆಸಲಿ ಯುಗ ಯುಗಾಂತರ ಆತನಿಗೆ ಸ್ತೋತ್ರ ಆಮೇನ್ ಅಂತ ಏನ್ ಮಾಡ್ತಿದ್ರೆ ಇಲ್ಲಿ ವಿಷಯನ ಮುಗಿಸಕ್ಕೆ ಬರ್ತಾ ಇದ್ರೆ ನಮ್ಮ ಅಪೋಸ್ಟಲ್ ಪಾಲ್ ಮುಖ್ಯವಾಗಿ ಮುಂದಿನ ವಿಷಯನ ಇಲ್ಲಿ ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಇದು ಅಪೋಸ್ಟಲ್ ಪಾಲ್ ಬರೆದಿರುವಂತ ಪತ್ರಿಕೆ ಅಂತ ಕೇಳೋದಕ್ಕೆ ಎವಿಡೆನ್ಸೇ ಇಲ್ಲೇ ಬರ್ತಾ ಇದೆ ಸಹೋದರರೇ ಈ ಎಚ್ಚರಿಕೆ ಮಾತನ್ನು ಸಹಿಸಿಕೊಳ್ಳಬೇಕಂತ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನಿಮಗೆ ಸಂಕ್ಷೇಪವಾಗಿ ಬರೆದಿದ್ದೇನೆ ಹೇಳಿದಂತೆ ಎಲ್ಲ ವಿಷಯಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ ಅದ್ರಲ್ಲಿ ಕೆಲವೊಂದು ಎಚ್ಚರಿಕೆ ಮಾತಿದೆ ಅಲ್ವಾ ಎಚ್ಚರಿಕೆ ಮಾತು ನಾವೇನಕ್ಕಿಂತ ಹೆಚ್ಚಾಗಿ ಅಪೋಸ್ತಲು ಹೇಳುವಂತ ಮಾತು ತುಂಬಾ ಬೆಲೆ ಹೇಳುದು ಯಾಕಂದ್ರೆ ದೇವರವ್ರು ಕೊಟ್ಟಂತ ಜ್ಞಾನ ಅಷ್ಟು ದೊಡ್ಡದು ಬೇರೆ ನ್ಯಾಯ ಮಂತ್ರ ಎಲ್ಲ ಕೃಷ್ಣನ ಪ್ರೀತಿ ಸಹ ಅವ್ರು ಮಾಡಿದಂತ ಸಾಕ್ರಿಫೈಸ್ ಕೂಡ ಅಷ್ಟು ದೊಡ್ಡದು ಸಭೆಗಾಗಿ ತುಂಬಾ ತ್ಯಾಗವನ್ನು ಮಾಡಿದ್ರು ಅಪೋಸ್ತಲರು ಅಲ್ವಾ ಅದೇ ತ್ಯಾಗದ ಒಂದು ಜೀವನನೇ ನಮಗೆ ಒಂದು ಮಾದರಿಯಾಗಿದೆ ಇವತ್ತು ಆದ್ರಿಂದ ನೆನ್ಸ್ಕೊಳ್ರಿ ಇಬ್ರಿ ಬರೆದಂತ ಪತ್ರಿಕೆಯಲ್ಲಿ ಹೇಳಿದಂತ ಹಲವಾರು ವಿಷಯಗಳನ್ನ ಎಚ್ಚರಿಕೆ ಮಾತು ಈಗಾಗ್ಲೇ ಇಬ್ರಿ ಬರೆಯಲ್ಪಟ್ಟಿದೆ ನಮಗೂ ಕೂಡ ಸೆವೆಂಟಿ ಫೋರ್ ಅಲ್ವಾ ಒಂದು ಇಪ್ಪತ್ತು ನಾಲ್ಕು ವಾರಗಳು ಕಂಟಿನ್ಯೂ ಆಗಿ ದೇವರ ಕೃಪೆಯಿಂದ ಈ ಇಬ್ರಿಯ ಪುಸ್ತಕ ಮುಂದುವರಿಯಿತು ಅದನ್ನು ಕೂಡ ಏನ್ ಮಾಡ್ಕೊಳ್ಳಿ ನೆನ್ಸ್ಕೊಳ್ಳಿ ನಮಗೂ ಕೂಡ ಇವತ್ತು ಎಚ್ಚರಿಕೆ ವಿಷಯಗಳಿದೆ ಎಚ್ಚರಿಕೆ ಪಾಠಗಳಿದೆ ಇಲ್ಲಿ ಏನ್ ಕಳಿಬಹುದಂತ ಮನ್ಸಲ್ಲಿ ಇಟ್ಕೊಳ್ಳಿ ಅದರಿಂದ ಇದನ್ನ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಹದ್ಮೂರ ಅಧಿಕಾರ ಅದನ್ನ ಸಂಕ್ಷಿಪ್ತ ಅಂತ ಹೇಳ್ತಿದ್ದಾರೆ ಅಲ್ವಾ ಹದಿಮೂರು ಅಧಿಕಾರ ಅಧ್ಯ ನೋಡೋದಿಕ್ಕೆ ನೋಡೋದಕ್ಕೆ ನಮಗೆ ಸುಮಾರು ಎಪ್ಪತ್ನಾಲ್ಕು ಗಂಟೆಗಳು ಬೇಕಾಯ್ತು ಅಲ್ವಾ ಅಷ್ಟಾಗಿ ನೋಡ್ಬೇಕಾದ್ರೆ ಅವರು ಅದನ್ನ ಸಂಕ್ಷಿಪ್ತವಾಗಿ ಅಂತಿದ್ದಾನೆ ಅಂದ್ರೆ ಇನ್ನು ಎಷ್ಟು ನ್ಯಾಯ ಇದ್ದಿರಬಹುದು ಅಪ್ಪು ಸ್ವಲ್ಪ ನೇರವಾಗಿ ಬಂದಿದೆ ಎಷ್ಟು ವಿಷಯ ಮಾತಾಡಿರ್ಬೋದು ನಮ್ಮ ಸಹೋದರನಾದ ತೀಮೊತ ಏನಿಗೆ ಬಿಡುಗಡೆ ಆಯಿತು ಅಂದ್ರೆ ನಿಮಗೆ ತಿಳಿದ್ರಲ್ಲಿ ಅವನ ಬಯಗ ಬಂದ್ರೆ ನಾನು ಅವನಿಗೆ ಬಂದು ನಿಮ್ಮನ್ನು ಕಾಣುವೇನು ಅಂತ ಹೇಳ್ತಿದ್ರೆ ಸೊ ತಿಮ್ಮೂತೈ ಬಗ್ಗೆ ಮಾತಾಡ್ಬೇಕಾದ್ರೆ ತಿಮ್ಮೂತೈ ಅಪ್ಪ ಸ್ವಲ್ಪ ಒಬ್ಬ ಜೊತೆಗಾರರಾಗಿದ್ರು ಸ್ವಲ್ಪ ನಮ್ಮ ಒಂದು ಸ್ವಾರ್ತೆ ಸೇವೆಯಲ್ಲಿ ಕೂಡ ನಿಜವಾಗ್ಲೂ ಸೇವೆ ಮಾಡುವಂತ ದೇವ್ ಮಕ್ಕಳಿಗೆ ಇಂತಹ ಒಬ್ಬ ಸಹೋದರಿ ಸಿಗೋ ತುಂಬಾನೇ ಅಪರೂಪ ಅವರು ಜೊತೆಗಿದ್ದು ಅವರ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ಅಲ್ವಾ ಒಬ್ಬ ಮಗನಾಗಿ ಆತನ ಜೊತೆಗಿದ್ದು ಮಗ ಅಂದ್ಬಿಟ್ರೆ ಮಗ ಅಲ್ಲ ಆತ್ಮಿಕ ವಿಷಯಗಳಲ್ಲಿ ಮಗನೇ ತಿಮ್ಮತೆ ಮಾಂಸಿಕ ವಿಷಯದಲ್ಲಿ ನಾವು ಏನು ಏನಾಗಿಲ್ಲ ಹಾಗಂದ್ಬಿಟ್ಟು ಲೋಕದ ರೀತಿಯಾಗಿ ಒಂದ್ ಫ್ರೆಂಡ್ಸ್ ಒಂದ್ ಮಗನ ರೀತಿಯಾಗಿ ಅಪೋಸ್ಟಲ್ ಪಾಲ್ ತಿಮ್ಮೆ ತಗೊಂಡಿರ್ಲಿಲ್ಲ ಬೇರೆ ಸತ್ಯಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ರೆ ಕೂಡ ಹಾಗೆ ತೀಮತೆಗೆ ಬರೆದಂತ ಮೊದಲನೇ ಪತ್ರಿಕೆ ಎರಡನೇ ಪತ್ರಿಕೆ ನಿಮ್ಗೆ ತುಂಬಾ ಒಂದು ಸಭೆಯಲ್ಲಿ ಹೇಗೆ ನಡ್ಕೊಬೇಕಂತ ವಿಷಯವನ್ನ ತಿಳಿಸ್ಕೊಳ್ತೀವಿ ತೋರಿಸ್ಕೊಟ್ಟಿದೆ ಹಾಗೆ ತುಂಬಾ ಎಚ್ಚರಿಕೆ ಮಾತನ್ನ ಹೇಳ್ತೀವಿ ಯಾಕಂದ್ರೆ ತೀಮೊತೆಯಾಗಿ ಮಾತಾಡೋದ್ ಪ್ರಕಾರವಾಗಿ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ ಪೋಸ್ಟಲ್ ಪಾಲ್ ಅಲ್ವಾ ತೀಮೊತ್ತೆಗೆ ಯಾವ ರೀತಿ ಮಾತಾಡ್ತಿದ್ರೆ ಎಚ್ಚರಿಕೆ ಆಗಿರೋ ಎಚ್ಚರಿಕೆ ಆಗಿರೋ ನೋಡು ಕೇರ್ಫುಲ್ ಆಗಿರೋ ಇದನ್ನ ಮಾಡೋದ್ ಮರಿಬೇಡ ಇದನ್ನ ಮಿಸ್ ಮಾಡ್ಬೇಡ ಅಂತ ಏನ್ ಮಾಡ್ತೇವೆ ತುಂಬಾ ಅದೇನಪ್ಪ ಅಂದ್ರೆ ಅದನ್ ಮೇಲೆ ಇದಂತ ಪ್ರೀತಿನ ನಾವು ತೋರಿಸ್ಕೊಡುತ್ತೆ ನಾವು ಕೂಡ ಸಗೋದನ್ನ ಕೆಲವೊಂದ್ ಟೈಮಲ್ಲಿ ನೋಡಿದಾಗ ಕೇರ್ಫುಲ್ ಆಗಿರಿ ಹುಷಾರಾಗಿ ಹೋಗ್ರಿ ಭದ್ರವಾಗಿರ್ರಿ ಅಂತ ಏನ್ ಮಾಡ್ತೀವಿ ಅಂತೀವಿ ಪೋಸ್ಟಲ್ ಪಾಲ್ ಕೂಡ ತೀಮೊತೈಗೆ ಇದೇ ರೀತಿ ಆಗಿದ್ರು ಅದಕ್ಕೆ ತೀಮೊತೈ ಬಿಡಿಗಡೆ ಆಯ್ತು ಅಂದ್ರೆ ನನ್ನ ಜೊತೆಗೆ ಸರಿಯನ್ನ ಅನುಭವಿಸಿದರೆ ಅವ್ರು ಕೂಡ ಬಿಡುಗಡಾದ್ರೆ ನಿಮ್ಮ ಬಲಿಗೆ ಅಲ್ವಾ ನಾನು ಕೂಡ ಏನ್ ಮಾಡ್ತೀನಿ ಬೇಗ ಬಂದ್ರೆ ನಾನು ಅವನೊಂದಿಗೆ ಬಂದು ನಿಮ್ಮನ್ನು ಕಾಣುವೆನೋ ಅಂತ ವಿಷಯವನ್ನು ಕೂಡ ಏನ್ ಮಾಡ್ತೀನಿ ಹೇಳ್ತಾರೆ ನಿಮ್ಮ ಸಭಾ ನಾಯಕರೆಲ್ಲರಿಗೂ ದೇವ ಜನರೆಲ್ಲರಿಗೂ ಒಂದನೆ ಹೇಳಿರಿ ಇತಲಿಯ ದೇಶದಿಂದ ಬಂದವರು ನಿಮಗೆ ಒಂದನೆ ಹೇಳುತ್ತಾರೆ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ ಅಂತ ಹೇಳಿ ಈ ಹದಿಮೂರು ಅಧ್ಯಾಯವನ್ನ ಏನ್ ಮಾಡ್ತಾ ಇದ್ರೆ ಇಲ್ಲಿಗೆ ಮುಗಿಸ್ತಾ ಇದ್ರೆ ನಮ್ಮ ಅಪೋಸ್ತಲ್ಪ ಅಲ್ಪಿಸ್ತನ ಪೀತಿ ಸರೋಸ್ವರಿಯರೆ ದೇವರ ಮಹಾಕೃಪೆಯಿಂದ ಖಂಡಿತವಾಗ್ಲು ಅಲ್ಪನು ಯಾವ ಗಣನೆಗೆ ಬಾರದಂತ ನನ್ನನ್ನು ಕೂಡ ಕರೆದು ನಿಮಗೋಸ್ಕರ ನನ್ನ ದೇವರ ಮಕ್ಕಳಾಗಿರುವಂತ ನಮ್ಮ ಪ್ರೀತಿಯ ಸಗೋರಾಗಿರುವಂತ ನಿಮಗೋಸ್ಕರ ದೇವರ ವಾಕ್ಯವನ್ನ ಹೇಳೋದಿಕ್ಕೆ ದೇವರು ನನ್ನನ್ನು ಕೂಡ ಒಂದು ಟೂಲ್ಸ್ ಆಗಿ ಯೂಸ್ ಮಾಡಿದ್ದಾರೆ ನಾನು ಯಾವಾಗಲೂ ಇಬ್ರಿಯ ಪುಸ್ತಕವನ್ನು ತೆಗಿಬೇಕಾದ್ರೆ ಅನ್ಕೊಂಡಿರ್ಲಿಲ್ಲ ಇದನ್ನ ತೆಗೆದು ಮುಗಿಸ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಕೈಲಿ ಇದನ್ನ ತೆಗೀಕಾಗುತ್ತಾ ಕೂಡ ನಾನು ಅನ್ಕೊಂಡಿರ್ಲಿಲ್ಲ ನನ್ಗೆ ತೆಗಿಬೇಕು ಅಂತ ಒಂದು ಆಸೆ ಬಂದಿದ್ದು ಸಹೋದರಿಗೆ ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೇಕಂತ ಒಂದು ಆಸೆ ಅಷ್ಟೆ ನಿಜ ಹೇಳ್ಬೇಕಾದ್ರೆ ನಾನು ಇದನ್ನ ತೆಗಿಬೇಕಾದ್ರೆ ತುಂಬಾ ವಿಷಯಗಳನ್ನ ಕಲ್ತೆ ತುಂಬಾ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಯ್ತು ದೇವರ ಪ್ರೀತಿನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಯ್ತು ದೇವರ ತನ್ನ ಒಬ್ಬನೇ ಮಗನನ್ನ ಕಳಿಸಿದ ತ್ಯಾಗದ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಯಿತು ಹಾಗಾಗಿ ನನಗೆ ಸಿಕ್ಕಿರುವಂತಹ ಒಂದು ವಿಷಯ ಈ ಒಂದು ಕೃಪೆ ನಿಮ್ಮಿಂದ ನಿಮಗೋಸ್ಕರ ನೀವೆಲ್ಲ ಇಲ್ಲ ಅಂದ್ರೆ ನಾನು ಕೂಡ ಈ ಒಂದು ಇಬ್ಬರಿ ಪುಸ್ತಕ ತೆಗಿಯಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಕ್ರಿಸ್ತನ ಪಿ ಕೆರ ಸೌರ್ಯ ನಿಮಗೋಸ್ಕರ ನಾನು ಈ ಒಂದು ವಿಷಯವನ್ನ ತಗೊಂಡಾಗ ದೇವರು ನನಗೆ ತುಂಬಾ ಸಹಾಯ ಮಾಡಿದ್ರು ತುಂಬಾ ಅನುಕೂಲ ಮಾಡಿದ್ರು ನನಗೆ ಯಾವ ರೀತಿ ಇದ್ರಲ್ಲಿ ತುಂಬಾ ಉಪಯೋಗ ಆಯ್ತೋ ನಿಮಗೂ ಕೂಡ ಅದರಿಂದ ಉಪಯೋಗ ಆಗಿರಬಹುದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಒಂದ್ ವೇಳೆ ಈ ಪಾಠಗಳಲ್ಲಿ ನನ್ನ ಮಾತುಗಳಲ್ಲಿ ನನ್ನ ವಿಷಯಗಳಲ್ಲಿ ನಿಮ್ ಮನಸ್ಸಿಗೆ ಗಾಯವಾದಂತ ಏನಾದ್ರೂ ವಿಷಯ ಇದ್ದಿದ್ರು ಕೂಡ ದಯವಿಟ್ಟು ಚಮಿಸ್ಕೊಳ್ಳಿ ಇಲ್ಲವೇ ಏನಾದ್ರೂ ತಪ್ಪಾದ ವಿಷಯಗಳಿದ್ರು ಕೂಡ ನೀವೇನ್ ಮಾಡ್ಬೋದು ಯಾವಾಗ ಬೇಕಾದ್ರೂ ತಿನ್ಬೋದು ಹಾಗಾಗಿ ಇಬ್ರಿದವರಿಗೆ ಬರೆದಂತ ಪತ್ರಿಕೆ ಹದಿಮೂರು ಅಧ್ಯಾಯಿಗಳು ಇಲ್ಲಿಗೆ ಮುಕ್ತಾಯವಾಯಿತು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಮಿ ಥ್ಯಾಂಕ್ ಯು ಇಷ್ಟಪಡಂಗಿದ್ರೆ ನೀವು ಮಾತಾಡ್ಬೋದು ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಒಂದ್ ಪಾಯಿಂಟ್ ಇದ್ರೆ ಮಾತಾಡಿ ನಂತರ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ ಹೇಗೆ ಅನಿಸ್ತು ನಿಮ್ಗೆ ಇಬ್ರಿದವರಿಗೆ ಬರಂತ ಪತ್ರಿಕೆ ಪುಸ್ತಕ ನಿಮ್ಗೆ ಎಷ್ಟು ಪ್ರಯೋಜನವಾಯ್ತು ಎಲ್ಲರಿಗೂ ಅನುಕೂಲವಾಗಿತ್ತಾ ಯೋಜನವಾಗಿತ್ತಾ ಬಹಳ ಅದ್ಭುತವಾದ ಮಾಹಿತಿ ನೀಡುವಂತ ವಿಚಾರ ಆಗಿತ್ತು ಅದರಲ್ಲೂ ಕೂಡ ನೀವು ಸ್ಟೈಲ್ ಕೂಡ ತುಂಬಾ ಕಂಫರ್ಟಬಲ್ ಚೆನ್ನಾಗಿತ್ತು ಯು ಚೆನ್ನಾಗಿದೆ ಬ್ರದರ್ ಪ್ರಿಯ ಪತ್ರಿಕೆಯಲ್ಲಿ ಜೋಳ 13ನೇ ಅಧ್ಯಾಯದಲ್ಲಿ ಇಷ್ಟು ಇಪ್ಪತ್ಮೂರು ನಾನು ಎರಡನೇ ಅಧ್ಯಾಯದಿಂದ ಕೇಳಕ್ ಶುರು ಮಾಡ್ದೆ ಏಳನೇ ತಿಂಗಳು ಇಪ್ಪತ್ಮೂರನೇ ಇಸ್ವಿಯಿಂದ ಇಲ್ಲಿವರೆಗೆ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ ಬದ ಜೂರು ಅಧ್ಯಾಯದಲ್ಲಿ ಇಷ್ಟೊಂದು ವಿಷಯಗಳು ಅಡಕವಾಗಿದೆ ಅಂತ ನನ್ಗೆ ಅನ್ನಿಸ್ಲೇ ಇಲ್ಲ ಕೇಳ್ದಾಗ ಹಲವಾರು ವಿಷಯಗಳು ನಂಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಚೆನ್ನಾಗಿ ನೆನಪಿನಲ್ಲಿ ಉಳಿಯೋ ತರ ಆಯ್ತು ನಿಮ್ಮ ಫೀಡ್ಬ್ಯಾಕ್ ಕೇಳೋಂಥ ಉದ್ದೇಶ ಏನಪ್ಪಾ ಅಂದ್ರೆ ಸರ್ ನಿಮ್ಗೆ ಅದು ಪ್ರಯೋಜನವಾಗಿದೆ ಅನ್ನೋದು ಸಂತೋಷ ಅಷ್ಟೇ ನಿಮ್ಗೆ ಅದು ಅದರಿಂದ ಪ್ರಯೋಜನವಾಯಿತು ಅನ್ನೋ ಸಂತೋಷ ಅಷ್ಟೇ ಇನ್ ಯಾವುದೇ ಒಂದು ಉದ್ದೇಶ ಅಲ್ಲ ಇಲ್ಲಿ ನಾನ್ ಮುಖ್ಯ ಅಲ್ಲ ದೇವ್ ನಾನು ಹೇಳದಂತ ವಿಷಯ ಅಲ್ಲ ದೇವರು ಮಾಹಿತಿ ನಿಮ್ಗೆ ತುಂಬಾ ಅಂತ ಮಾಹಿತಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ದೇವರು ನಿಮ್ಮೆಲ್ಲರನ್ನ ಆಶೀರ್ವಸಲಿ ನನ್ನ ಜೊತೆಗೆ ಸಹಕಾರ ಮಾಡಿ ಕೆಲವರಂತೂ ನನ್ನ ಇಬ್ರಿಯ ನಾನು ಪತ್ರಿಕೆ ಇದ್ರಲ್ಲಿ ಆರಂಭದಿಂದ ಅಂತ್ಯದವರೆಗೂ ಅವ್ರನ್ನ ನೋಡ್ತಾ ಇದೀನಿ ಕೆಲವರು ಕಾರಣಂತರದಿಂದ ಒಂದು ದಿನ ಎರಡು ವಾರ ಬರ್ದೇ ಇರ್ಬೋದು ಆದ್ರೆ ಕೂಡ ಆ ಮೀಟಿಂಗ್ ನ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡುವ ಕೆಲವ್ರು ನೋಡಿದ್ರು ಆಸಕ್ತಿ ನಿಮ್ಮ ಆಸಕ್ತಿ ಆ ಕೆಲವರು ಅಂದ್ರೆ ಮುಖ್ಯವಾಗಿ ನಾನು ನೋಡ್ತಿರುವಂತ ಅನೇಕ ಸಹೋದರಲ್ಲಿ ಕಂಟಿನ್ಯೂಸ್ ಆಗಿ ಯಾವುದೇ ಇದನ್ನ ಮಿಸ್ ಮಾಡಬಾರ್ದಪ್ಪ ಕೇಳ್ಬೇಕಂತ ಒಂದು ಒಂದು ಭಾವನೆಯಲ್ಲಿ ಒಂದು ಉದ್ದೇಶದಲ್ಲಿ ಬಂದಿದ್ರಿ ನೋಡ್ರಿ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಸರ್ ನೀವ್ ಇದ್ರೆ ಖಂಡಿತವಾಗ್ಲೂ ಆಗ್ತಾ ಇರ್ಲಿಲ್ಲ ಕೆಲವೊಂದು ಟೈಮಲ್ಲಿ ನನಗೆ ಅಂದ್ರೆ ಕ್ರೌಡ್ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಡಿಸ್ಕರೇಜ್ ಆಗಿಬಿಡುತ್ತೆ ಅದು ಏನನ್ಬಹುದು ಅಂದ್ರೆ ಒಂದ್ ರೀತಿಲ್ಲ ಅದಾಗ್ಬೋದು ಆದ್ರೆ ಹೆಂಗಾಗುತ್ತೆ ಯಾಕೋ ಬರ್ತಾ ಇಲ್ವಲ್ಲ ಸಹೋದ್ರು ಯಾಕೆ ನಾನು ಮಾತಾಡ್ತಿರೋದು ಇಷ್ಟ ಆಗ್ತಾ ಇಲ್ವಾ ಕ್ಲೀನ್ ಆಗಿ ಅರ್ಥ ಆಗ್ತಿಲ್ವಾ ಇನ್ನು ಕೆಲವು ಕೆಲವೊಂದು ಪಾಯಿಂಟ್ ಮಾತಾಡ್ಬೇಕಾಯ್ತಾ ಎಲ್ಲಿ ಬದಲಾವಣೆ ಮಾಡ್ಬೇಕು ಹೀಗೆ ಪ್ರಾರ್ಥನೆ ಮಾಡ್ಕೊಂಡು ದೇವ್ರ ಹತ್ರ ಏನ್ ಮಾಡ್ತಿದ್ದೆ ನನ್ನ ನ್ಯಾಯ ಎಷ್ಟಿತ್ತೋ ಅಷ್ಟೇ ವಿಷಯನ ನಿಮ್ಮಲ್ಲಿ ಮಾತಾಡಿದ್ದೀನಿ ಒಂದೆಲ್ಲ ಇದಕ್ಕಿಂತ ಹೆಚ್ಚಾದ ವಿಷಯಗಳು ಕೂಡ ನಿಮ್ಗೆ ಮುಂದಿನ ದಿನಗಳಲ್ಲಿ ಬೇರೆ ಯಾರಾದ್ರೂ ತಿಳಿಸ್ಕೊಡ್ಬಹುದು ಇಲ್ಲ ನೀವು ಕೂಡ ಸ್ಟಡಿ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ಜ್ಞಾನ ನಿಮ್ಗೆ ದೇವ್ರ ತಿಳಿಸ್ಬಹುದು ನನಗೆ ಎಷ್ಟು ಜ್ಞಾನ ಆಯ್ತೋ ಅಷ್ಟು ಮಾತ್ರ ತಿಳಿಸ್ಕೊಂಡಿದ್ದೀನಿ ಅದರಿಂದ ಈ ಒಂದು ಇಬ್ರಿಯ ಪುಸ್ತಕಕ್ಕೆ ಸಹಕಾರ ಮಾಡಿದಂತ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಪುಸ್ತಕ ಮೂಲಕ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವಸಲಿ ಇನ್ನು ಕೂಡ ಬರುವಂತ ದಿನಗಳಲ್ಲಿ ಈ ಸತ್ಯಗಳನ್ನ ಇನ್ನೂ ಹೆಚ್ಚಾಗಿ ತಿಳಿದು ಕ್ರಿಸ್ತನ ಹೆಜ್ಜೆ ಜನ ನಡೆಯೋದಕ್ಕೆ ದೇವ್ರು ನಿಮಗೆ ಸಹಾಯ ಮಾಡಿ ಅಂತ ಹೇಳ್ತಾ ಈ ಪ್ರಾರ್ಥನ ಸಹಾಯ ಮಾಡೋಣ ನಮ್ಮ ಮಧ್ಯದಲ್ಲಿರುವಂತ ಕಾರ್ತಿಕ್ ಬೇದ ಪ್ರಾರ್ಥನೆ ಮಾಡ್ತೀರಾ

ಈ ಒಂದು ಮಹಾ ವೇಳೆಗಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತವೆ ಸ್ವಾಮಿ ಪತ್ಂದೆಯೇ ಈ ಒಂದು ದಿನದಲ್ಲಿ ನಾವು ವಾಕ್ಯಗಳನ್ನ ಕೇಳುವಾಗ ಸ್ವಾಮಿ ನೀವು ಹಾಕಿಕೊಂಡ್ರೆ ಮಹಾತ್ತಾದ ಯೋಜನೆಗಳಿಗಾಗಿ ನಿಮ್ ಕೃತಜ್ಞತೆ ಸಲ್ಲಿಸ್ತವೆ ಸತ್ಯವೇಧದಲ್ಲಿರುವ ಅನೇಕ ಅಧ್ಯಯನಗಳಲ್ಲಿ ನೋಡುವಾಗ ಸ್ವಾಮಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಸ್ವಾಮಿ ಸಮಸ್ತ ಮಹತ್ತಾದ ವಿಚಾರಗಳ ಒಂದು ಸಾರಾಂಶಗಳನ್ನ ನಾವು ಈ ಒಂದು ಅಧ್ಯಯನದಲ್ಲಿ ನೋಡ್ಲಿಕ್ಕೆ ನೀವು ಕರುಡಿಸುವಂತಹ ಈ ಮಹಾಕೃಪೆಗಾಗಿ ಕೃತಜ್ಞತೆ ಸಲ್ಲಿಸುತ್ತವೆ ಇಷ್ಟು ಮಾತ್ರವಲ್ಲದೆ ದೇವರೇ ಬೇಕಾದವಾದ ಜ್ಞಾನವನ್ನು ಕೊಟ್ಟು ನಿಮ್ಮ ಚರ್ಚಕ್ಕನುಸಾರಾಗಿ ಯಾವ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕು ಯಾವ ಘನವಾದ ಆಹಾರಗಳನ್ನು ನಾವು ಹೊಂದಿಕೊಬೇಕೆಂಬುದಾಗಿ ನೀವು ಸ್ವಾಮಿ ಯೋಚಿಸಿ ಸೋದರ ಮೂಲಕ ನಿಮಗೆ ಕೊಟ್ಟಂತ ಈ ಮಹಾ ವಾಕ್ಯಗಳಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ದೇವ್ರೆ ಇನ್ನೂ ಹೆಚ್ಚೆಚ್ಚಾಗಿ ಸ್ವಾಮಿ ತರದ ಅನೇಕ ಅಧ್ಯಯನಗಳನ್ನ ನಮಗೆ ತಿಳಿಪಡಿಸಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಕೊಟ್ಟು ನಡೆಸ್ರಿ ಅವ್ರ ಕುಟುಂಬಗಳನ್ನು ಆಶ್ರಸ್ರಿ ಸ್ವಾಮಿ ಹೆಚ್ಚು ಹಚ್ಚಿ ವಾಕ್ಯದಲ್ಲಿ ವಿದ್ಯಿಸುವಂತೆಯೂ ಅವ್ರಿಗೆ ಬೇಕಾಗಿರುವ ಜ್ಞಾನ ಆರೋಗ್ಯ ಕೃಪೆಗಳನ್ನು ನಡೆಸಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವೆ ಪ್ರತಿಯೊಬ್ಬರನ್ನೇ ಆಶ್ರಸ್ರಿ ನಾವೆಲ್ಲರೂ ಕೂಡ ಕೃಷ್ಣ ಸ್ವಾರ್ಪವನ್ನು ಹೊಂದಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನ ಕೃಪೆಯನ್ನ ಶಕ್ತಿಯನ್ನು ನಡೆಸ್ರಿ ನಾವು ನಡೆಯುವಂತ ನಡತೆಯಲ್ಲೇ ಆಗಲಿ ಸ್ವಾಮಿ ಓಡುವ ಊಟದಲ್ಲಿ ಬರುವಂತಹ ಪ್ರತಿಯೊಂದು ಶೋಧನೆಗಳನ್ನು ಜಯಿಸಲಿಕ್ಕೆ ಶಕ್ತಿಯನ್ನು ಕೊಟ್ಟು ನಡೆಸಿ ಮುಂದಾಗಿ ನಮ್ಮ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ಪರಲೋಕದಲ್ಲಿ ಜೀವಳ ತಂಬಿ